ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನುಂಗುವ ತೊಂದರೆಗಳು ಮತ್ತೆ ಅದಕ್ಕೆ ಇರುವಂತಹ ಪರಿಹಾರಗಳು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವೆಂಕಟರಾಜ್ ಐತಾಳ್. ಇವರು ವಾಕ್ ಮತ್ತು ಶ್ರವಣ ವಿಭಾಗದ ಪ್ರಾಧ್ಯಾಪಕರು, ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ಸ್, ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿ ಮಣಿಪಾಲ. ಮೊದಲನೇದಾಗಿ ಡಾಕ್ಟರನ್ನು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಡಾಕ್ಟರ್, ನಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ ಒಂದು ಕೆಲವರಿಗೆ ನುಂಗುವಾಗ ತೊಂದರೆ ಕಾಣಿಸ್ಕೊಳ್ತದೆ, ಹಾಗೆ ಈ ತೊಂದರೆಗಳಿಗೆ ಇರುವಂತಹ ಪರಿಹಾರ ಏನು, ಹಾಗೆ ಅದರ ಲಕ್ಷಣ, ಹಾಗೆ ಅದಕ್ಕಿರುವ ಚಿಕಿತ್ಸೆ ಏನು, ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಲಿದ್ದೇವೆ. ನನ್ನ ಮೊದಲನೇ ಕ್ವಶನ್ ಡಾಕ್ಟರ್, ಇದು ನುಂಗುವ ತೊಂದರೆಗಳು ಅಥವಾ ನಾವು ಸ್ವೆಲ್ಲೋವಿಂಗ್ ಡಿಸಾರ್ಡರ್ ಅಂತ ಕರಿತೇವೆ, ಹಾಗಂತ ಹೇಳಿದರೆ ಏನು? ನುಂಗೋದು ತೊಂದರೆ ಅಂದರೆ ನಾವು ಆ್ಯಕ್ಚುಲಿ ಆಹಾರವನ್ನು ತಗೊಳ್ಳುವಾಗ ಬಾಯಿಯಲ್ಲಿ ಇಡ್ತೇವೆ, ಸೊ ಲಿಪ್ಸ್ ಕ್ಲೋಸ್ ಆಗುತ್ತೆ ಮತ್ತು ನಾಲಿಗೆಯ ಚಲನವಲನಗಳಿಂದ ಅದು ಹಿಂದಕ್ಕೆ ಹೋಗಿ ಧ್ವನಿಪೆಟ್ಟಿಗೆಯನ್ನು ಪಾಸ್ ಮಾಡಿ ಧ್ವನಿಪೆಟ್ಟಿಗೆ ಹೋಗದೆ ಅನ್ನನಾಳಕ್ಕೆ ಜಾರ್ತದೆ. ಅನ್ನನಾಳದಿಂದ ಜಠರವನ್ನು ಸೇರ್ತದೆ. ಸೊ ಬಾಯಿಯಿಂದ ಮತ್ತು ಬಾಯಿಯಿಂದ ಜಠರದವರೆಗೆ ಫುಡ್, ನಾವು ತಿನ್ನುವಂಥ ಆಹಾರ ಟ್ರಾನ್ಸ್ಪೋರ್ಟೇಷನ್ ಆಗುವಾಗ ಎಲ್ಲಿ ತೊಂದರೆ ಇದ್ದರೂ ಅದು ನುಂಗುವ ತೊಂದರೆ, ಸ್ವಾಲ್ವಿಂಗ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಸೈಂಟಿಫಿಕ್ ಟರ್ಮ್ ಡಿಸ್ಫೇಜಿಯಾ ಅಂತ ಹೇಳ್ತೇವೆ. ಡಿಸ್ಫೇಜಿಯಾ ಅಂದರೆ ಸ್ವಾಲ್ವಿಂಗ್ ಡಿಸಾರ್ಡರ್ಸ್. ಸೊ ಈ ತೊಂದರೆ ಎಲ್ಲ ಜನರೇಷನಲ್ಲೂ ಕಾಣಸಿಗುತ್ತದೆ. ಅದು ಮಕ್ಕಳಲ್ಲಿರ್ಬೋದು, ದೊಡ್ಡವರಲ್ಲಿರ್ಬೋದು, ಅಡಲ್ಟಲ್ಲಿರ್ಬೋದು, ಏಜ್ಡ್ ಪಾಪ್ಯುಲೇಷನಲ್ಲೂ ಇರ್ಬೋದು. ಓಕೆ, ಅಂದರೆ ಇದಕ್ಕೆ ಇಂತಹವರ ಏಜಿನವರಂತಿಲ್ಲ, ಎಲ್ಲರಲ್ಲೂ ಸಹ ಕಾಣಿಸ್ಕೊಳ್ತದೆ, ಚಿಕ್ಕ ಮಕ್ಕಳಲ್ಲೂ ಸಹ ಕಾಣಿಸ್ಕೊಳ್ತದೆ ಡಾಕ್ಟರ್ ಇಂಥ ಒಂದು? ಸೊ ಏನಾದರೂ ತೊಂದರೆ ಇದ್ದರೆ, ಈಗ ಬಾಯಿಯಲ್ಲಿ ತೊಂದರೆ, ನೀವು ಕೆಲವೊಮ್ಮೆ ಸೀಳು ತುಟ್ಟಿ ನೋಡಿರ್ಬೋದು, ಸೀಳು ಪ್ಯಾಲೆಟ್ ಅಂತ ಹೇಳ್ತೇವೆ, ಕ್ಲೆಫ್ಟ್ ಪ್ಯಾಲೆಟ್ ಅಂತ. ಈ ನಮ್ಮ ಬಾಯಿಯ ಚಾವಣಿಯಲ್ಲಿ ಒಂದು ತೂತಿದ್ರೆ ಸಹ ಅದು ಈ ನುಂಗಲಿಕ್ಕೆ ತೊಂದರೆ ಮಾಡ್ತದೆ. ಪರ್ಟಿಕ್ಯುಲರ್ಲಿ ಕ್ಲೆಫ್ಟ್ ಪ್ಯಾಲೆಟ್ ಅಂತ ಹೇಳ್ತೇವೆ, ಕ್ಲೆಫ್ಟ್ ಲಿಪ್ ಅಂತ ಹೇಳ್ತೇವೆ. ಅಂಥ ಮಕ್ಕಳಲ್ಲಿ ನುಂಗಲಿಕ್ಕೆ ಕಷ್ಟ, ಯಾಕಂದರೆ ಎಲ್ಲವೂ ತಿಂದದೆಲ್ಲ ಮೂಗಲ್ಲಿ ಬರ್ತದೆ. ಸೊ ಅಂಥ ಸಿಚುವೇಶನಲ್ಲಿ, ಮತ್ತು ಕೆಲವರಿಗೆ ಕಿರುನಾಲಿಗೆ ಅಂತ ಹೇಳ್ತೇವೆ, ಆ ಕಿರುನಾಲಿಗೆಯಲ್ಲಿ ತುಂಬ ಜಾಗ ಇರ್ತದೆ, ಸೊ ಗ್ಯಾಪ್ ಇರೋದ್ರಿಂದ ಮೂಗಿಂದ ಬರುವ ಸಾಧ್ಯತೆಗಳು ಇರ್ತದೆ ತಿನ್ನುವಾಗ, ಕುಡಿಯುವಾಗ. ನೇಸಲ್ ರೀಗರ್ಜಿಟೇಷನ್ ಅಂತ ಹೇಳ್ತೇವೆ. ಸೊ ಅಲ್ಟಿಮೇಟ್ಲಿ ತಿನ್ನುವಾಗ ಮೂಗಲ್ಲಿ ಬರುವಂಥದ್ದು, ಅಥವಾ ಬಾಯಲ್ಲಿ ಕಚ್ಚಲಿಕ್ಕೆ ಆಗದೇ ಇರುವಂಥದ್ದು, ನಾಲಿಗೆ ಚೆನ್ನಾಗಿ ಮೂವ್ಮೆಂಟ್ ಆಗದೆ ಆಹಾರವನ್ನು ಚೆನ್ನಾಗಿ ಜಗೆಯದೇ ಇರುವಂಥದ್ದು. ಸೊ ಇದು ಓರಲ್ ಫೇಸ್, ಬಾಯಿಯಲ್ಲಿ ಬರುವಂಥ ತೊಂದರೆ. ಓರಲ್ ಫೇಸ್ ಆಫ್ ಸ್ವಾಲ್ವಿಂಗ್ ಅಂದರೆ ಬಾಯಿಯಲ್ಲಿ ಹೇಗೆ ನಾವು ಅನ್ನವನ್ನು ಅಥವಾ ನಮ್ಮ ಫುಡ್ ಆಹಾರವನ್ನು ಹಿಂದಕ್ಕೆ ಹಾಕ್ತೇವೆ, ಅಥವಾ ಅದು ಹೇಗೆ ಜಗಿತೇವೆ. ಸೊ ಬೈಟಿಂಗ್, ಚೂಯಿಂಗ್ ಎಲ್ಲವೂ ಪಾರ್ಟ್ ಆಫ್ ದಿಸ್ ಸ್ವಾಲ್ವಿಂಗ್ ಪ್ರಾಬ್ಲಮ್. ಸೊ ಒಂದು ಕೇಸ್ ಅದರಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ, ಸೊ ಅವರಿಗೆ ಅದು ಬಾಯಿಯ ತೊಂದರೆಯಿಂದ ಬರುವಂಥದ್ದು. ನಿಮಗೆ ಕೇಳಿರ್ಬೋದು ಈ ನಾಲಿಗೆಯ ಕ್ಯಾನ್ಸರ್ ಅಂತ ಇರ್ಬೋದು, ಅಥವಾ ನಮ್ಮ ಓರಲ್ ಕ್ಯಾವಿಟಿ, ನಮ್ಮ ಬಾಯಿಯಲ್ಲಿ ಬಕ್ಕಲ್ ಅಂತ ಒಂದು ಮ್ಯುಕೋಸಲ್ ಲೈನಿಂಗ್ ಇದೆ, ಅದರಲ್ಲೂ ಕ್ಯಾನ್ಸರ್ ಬಂದು, ಅಥವಾ ಹೈಪೋಫ್ಯಾರಿಂಗ್ಸ್ ಅಂತ ಹೇಳ್ತೇವೆ, ನಮ್ಮ ಬಾಯಿಯ ಹಿಂದುಗಡೆ ಅನ್ನನಾಳದ ಮೊದಲನೆಯ ಒಂದು ಪಾರ್ಟ್, ಅಪ್ಪರ್ ಈಸೋಫೇಗಸ್ ಅಂತ ಹೇಳ್ತೇವೆ. ಸೊ ಅದು ಒಟ್ಟಾರೆ ಹೈಪೋಫ್ಯಾರಿಂಗ್ಸ್ ಅಂತ ಹೇಳ್ತೇವೆ. ಈ ಇಂಥ ಪ್ಲೇಸಲ್ಲೆಲ್ಲ ಕ್ಯಾನ್ಸರ್ ಅಥವಾ ದುರ್ಮಾಂಸ ಬೆಳೆಯುವ ಸಾಧ್ಯತೆ ಇರ್ತದೆ. ಇದು ಸ್ಲೋಲಿ ನುಂಗುವ ತೊಂದರೆಯನ್ನು ಮಾಡಿಕೊಡ್ತದೆ. ಸೊ ಅದಕ್ಕೆ ಹೇಳುವಂಥದ್ದು, ಯಾವತ್ತೂ ನುಂಗಲಿಕ್ಕೆ ಕಷ್ಟ ಇದ್ದರೆ ಅದನ್ನು ಇಗ್ನೋರ್ ಮಾಡಬಾರ್ದು. ಮತ್ತು ಈ ಈ ಪರ್ಟಿಕ್ಯುಲರ್ ಸಿಸ್ಟಮ್, ನಾನೀಗ ಸ್ವಾಲ್ವಿಂಗ್ ಸಿಸ್ಟಮ್ ಅಂತ ಏನು ಹೇಳ್ತೇನೆ, ಅದು ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ವ್ಯತ್ಯಾಸ ಇರ್ತದೆ. ಸೊ ಅವರ ನಾಲಿಗೆಯ ಸ್ಟ್ರಕ್ಚರ್ ಇರ್ಬೋದು, ಅಥವಾ ನಾಲಿಗೆ ಮತ್ತು ಫ್ಯಾರಿಂಗ್ಸ್ ಅಂತ ಹೇಳ್ತೇವೆ ಅನ್ನನಾಳದ ತುದಿಯಲ್ಲಿ. ಸೊ ಅಥವಾ ನಮ್ಮ ಧ್ವನಿಪೆಟ್ಟಿಗೆ, ಅದು ಧ್ವನಿಪೆಟ್ಟಿಗೆ ಸಹ ಅಷ್ಟೇ, ಅದು ಸ್ವಲ್ಪ ಮೇಲ್ಭಾಗದಲ್ಲಿರ್ತದೆ ಮಕ್ಕಳಲ್ಲಿ, ಮಗುವಿನಲ್ಲಿ. ಸೊ ಕೋನ್ ಶೇಪ್ಡ್ ಸ್ಟ್ರಕ್ಚರ್ ಇರ್ತದೆ ಆ್ಯಕ್ಚುಲಿ ಮಕ್ಕಳಲ್ಲಿ, ಬಟ್ ನಮ್ಮ ಅಡಲ್ಟಲ್ಲಿ ಈಗಷ್ಟೇ ಚಿತ್ರದಲ್ಲಿ ತೋರಿಸಿದಂತೆ ಅದು ಸಿಲಿಂಡ್ರಿಕಲ್ ಶೇಪಲ್ಲಿ ಇರ್ತದೆ. ಸೊ ಈ ಬಾಯಿಯಲ್ಲಿ ಬರುವಂಥ ತೊಂದರೆ, ಸೊ ಓರಲ್ ಫೇಸ್ ಆಫ್ ಸ್ವಾಲ್ವಿಂಗ್, ಬಾಯಿಯಲ್ಲಿ ಬಾಯಿಯ ಒಂದು ಹಂತ. ಮತ್ತು ಫೆರಿಂಜಲ್ ಫೇಸ್, ಈ ಫೆರಿಂಜಲ್ ಫೇಸ್ ಆ್ಯಕ್ಚುಲಿ ಏನಂದರೆ, ನಾಲಿಗೆ ಅನ್ನವನ್ನು ಅಥವಾ ನಾವು ಏನು ನುಂಗ್ತೇವೆ ಅದನ್ನು ಒಂದು ಅಲೆಯ ಚಲನ ಅಲೆಯ ರೀತಿಯಲ್ಲಿ ಒಂದು ಮೂವ್ಮೆಂಟ್ ಮಾಡಿ ನಾಲಿಗೆ ಅದನ್ನು ಹಿಂದಕ್ಕೆ ಹಾಕ್ತದೆ. ಸೊ ನಿಮಗೆ ಗೊತ್ತಿದೆ, ನಾವು ಫಸ್ಟ್ ಬಾಯಿ ಮುಚ್ಚುತ್ತೇವೆ ನಾವು,
ಬಾಯಿ ಮುಚ್ಚಿದ ಕೂಡಲೇ, ತುಟಿ ಮುಚ್ಚಿದ ಕೂಡಲೇ ನಾಲಿಗೆ ಹಿಂದಕ್ಕೆ ದೂಡ್ತದೆ ಅದನ್ನು, ಯಾವುದು ಅನ್ನವನ್ನು ಅಥವಾ ಲಿಕ್ವಿಡನ್ನು, ಅದು ಫ್ಯಾರಿಂಗ್ಸಿಗೆ ಹೋಗ್ತದೆ. ಅದು ಫ್ಯಾರಿಂಜಲ್ ಫೇಸ್. ಈ ಫ್ಯಾರಿಂಜಲ್ ಫೇಸಲ್ಲಿ ಹಿಂದುಗಡೆ ಕೆಲವು ಅಂಗಾಂಗಗಳಿರ್ತದೆ, ಅದು ಸೀದಾ ಬ್ರೈನಿಗೆ ಸಿಗ್ನಲ್ ಕಳಿಸ್ತದೆ, ಫುಡ್ ಏನು ಬರ್ತಾ ಇದೆ ಅಂತ ಹಾಗೆ. ಸೊ ಅದು ಬ್ರೈನ್ ಸ್ಟೆಮಿಗೆ ಹೋಗ್ತದೆ, ಅದು ಮೆದುಳಿಗೆ ಹೋಗಿ ಅಲ್ಲಿಂದ ಸಿಗ್ನಲ್ ಬಂದು, ಅಲ್ಲಿಂದ ಎಲ್ಲವೂ ನಮ್ಮ ಕಂಟ್ರೋಲಲ್ಲಿ ಆಗೋದಿಲ್ಲ. ಬಾಯಿದ್ದು ಮಾತ್ರ ನಿಮಗೆ ಗೊತ್ತಿದೆ, ಕಚ್ಚುವಾಗ ನಾವು ಎಷ್ಟು ಬೇಕಾದ್ರೆ ಕಚ್ಚಬೋದು, ಕಚ್ಚದೇ ಇರ್ಬೋದು. ಅದು ನಮ್ಮ ಒಂದು ಐಚ್ಛಿಕ ಸ್ನಾಯು ಅಲ್ಲಿ ಬರ್ತದೆ, ಐಚ್ಛಿಕ ಒಂದು ಸ್ನಾಯುಗಳಿಂದ ಕೆಲಸ ಆಗುವಂಥದ್ದು. ಮತ್ತೆಲ್ಲವೂ ಆಟೋಮ್ಯಾಟಿಕ್. ಅದರ ಹಿಂದುಗಡೆ ಫ್ಯಾರಿಂಜಲ್ ಫೇಸ್ ಅಂತ ಹೇಳ್ತಾರೆ. ಫ್ಯಾರಿಂಜಲ್ ಫೇಸ್ ಅಂದರೆ ಇದು ಒಂದು ಹಂತ, ಎರಡನೇ ಹಂತ. ಮತ್ತೊಂದು ಈಸೋಫೇಜಿಯಲ್ ಫೇಸ್. ಈಸೋಫೇಜಿಯಲ್ ಫೇಸ್ ಅಂದರೆ ನಿಮಗೆ ಗೊತ್ತಿದೆ ಅನ್ನನಾಳ. ಸೊ ಅನ್ನನಾಳದಲ್ಲೂ ಫುಡ್ಡು ಕೆಳಗೆ ಹೋಗ್ತದೆ. ಸೊ ಇದು ಮೂರನೇ ಫೇಸ್, ಅನ್ನನಾಳದಿಂದ ಹೋಗುವಂಥದ್ದು. ಸೊ ಓರಲ್ ಫೇಸ್, ದೆನ್ ಫ್ಯಾರಿಂಜಲ್ ಫೇಸ್ ಅಂತ ಹೇಳ್ತೇವೆ, ಮತ್ತು ಅನ್ನನಾಳದ್ದು ಅದು ಈಸೋಫೇಜಿಯಲ್ ಫೇಸ್. ಈ ಮೂರು ಹಂತಗಳಲ್ಲಿ ಯಾವುದೇ ತೊಂದರೆ ಬಂದರೆ ನುಂಗಲಿಕ್ಕೆ, ಅದು ನುಂಗುವ ತೊಂದರೆ ಅಂತ ಆಗ್ತದೆ, ಸ್ವಾಲಿವಿಂಗ್ ಡಿಸಾರ್ಡರ್ ಅಂತ ಆಗ್ತದೆ. ಓಕೆ, ಅದೇ ಹೀಗೆ ಈಗ ಹೇಳಿದ ಹಾಗೆ ನೀವು ವಿವಿಧ ಹಂತಗಳಿರ್ತವೆ ನುಂಗುವಾಗ, ಈ ಹಂತಗಳು ಹೇಗೆ ಪರಿಣಾಮ ಬೀರ್ತದೆ ಅಂತ. ಹೌದು. ಸೊ ಈಗ ಹೆಚ್ಚಾಗಿ ಈ ನಿಮಗೆ ಗೊತ್ತಿರ್ಬೋದು, ಸಾಧಾರಣ ನಾವು ಸಾಧಾರಣ 600 ಸಲ, 600-700 ಟೈಮ್ಸ್ ವಿ ಸ್ವಾಲೋ ಪರ್ ಡೇ ನಾವು. ಹೌದು. ಸೊ ಒಂದು ದಿನಕ್ಕೆ ಅಷ್ಟು ನಾವು ಸ್ವಾಲೋ. ನಿಮಗೆ ಈಗ ಅರ್ಥ ಆಗ್ಬೋದು ಎಷ್ಟು ಸಲ ನಾವು ಈ ಮಸಲ್ಸ್ಗೆ ಕೆಲಸ ಕೊಡ್ತೇವೆ ಅಂತ. ಸೊ ಸೊ ಈಗ ಏನಾಗ್ತದೆ ಅಂದರೆ, ಇದಕ್ಕೆಲ್ಲ ಕೆಲವೊಂದು ತೊಂದರೆಗಳಿಂದ ಈ ನುಂಗುವ ತೊಂದರೆ ಬರ್ತದೆ. ಸೊ ಅದು ನಾವು ಕ್ಲಾಸಿಫೈ ಮಾಡ್ಬೋದು, ಕ್ಯಾಟಗರೈಸ್ ಮಾಡ್ಬೋದು. ಅದು ಬ್ರೈನ್ ಡ್ಯಾಮೇಜಿಂದ ಇರ್ಬೋದು, ಮತ್ತು ಕೆಲವು ಟ್ರೊಮ್ಯಾಟಿಕ್ ಬ್ರೈನ್ ಇಂಜುರಿ ಅಂತ, ಈ ಆಕ್ಸಿಡೆಂಟಲ್ಲಿ ಮೆದುಳಿಗೆ ಪೆಟ್ಟಾಗಿ ಬರುವಂಥದ್ದು. ಸೊ ಒಂದು ನ್ಯೂರಲಾಜಿಕಲ್ ಅಂದರೆ ಬ್ರೈನಿಗೆ ಸಂಬಂಧಪಟ್ಟಂಥದ್ದು, ಮೆದುಳಿಗೆ ಸಂಬಂಧಪಟ್ಟಂಥದ್ದು. ಮತ್ತೊಂದು ಟ್ರೊಮ್ಯಾಟಿಕ್ ಇಂಜುರಿ, ಈ ಬ್ರೈನ್ ಇಂಜುರಿ ಅಂತ ಹೇಳ್ತಾರೆ. ಸೊ ಮೆದುಳಿಗೆ ಪೆಟ್ಟಾದರೆ ಆಕ್ಸಿಡೆಂಟಲ್ಲೆಲ್ಲ ಇಂಥ ತೊಂದರೆಗಳೆಲ್ಲ ಬರ್ತದೆ. ಒಟ್ಟಿಗೆ ಮಾತಿನದ್ದು ಸಹ ತೊಂದರೆ ಇರ್ತದೆ ಅವರಿಗೆ. ಮತ್ತು ನೀವು ನೋಡೋದಿದ್ರೆ ಈ ಸ್ಟ್ರೋಕ್ ಅಂತ ಹೇಳ್ತೇವೆ. ಸ್ಟ್ರೋಕ್ ಅಂದರೆ ಪಾರ್ಶ್ವವಾಗಿ ಹೇಳ್ತಾರಲ್ಲ, ಅಂದರೆ ರಕ್ತ ಚಲನೆ ಬ್ರೈನಿಗೆ ಕಡಿಮೆ ಆಗಿ ಪ್ಯಾರಾಲಿಸಿಸ್ ಆಗ್ತದೆ, ಮಸಲ್ಸ್ ಎಲ್ಲ ವೀಕ್ ಆಗ್ತದೆ. ಮಸಲ್ಸ್ ವೀಕ್ ಆದಾಗ ಈ ಚಲನವಲನೆ ಸರಿಯಾಗಿ ನಡೆಯುವುದಿಲ್ಲ. ಆ ಕೋಆರ್ಡಿನೇಷನ್ ಅಂತ ಹೇಳ್ತೇವೆ, ಲೀಲಾಜಾಲವಾಗಿ ಆಗಬೇಕು. ನಾವು ಬಾಯಿ ಮುಚ್ಚಿದಾಗ ನಾಲಿಗೆ ಚೆನ್ನಾಗಿ ಅಲೆಯ ಮುಖಾಂತರ ಒಂದು ಮೂಮೆಂಟ್ ಮಾಡಿ ನಾಲಿಗೆ ಇದು ಅನ್ನವನ್ನು ಅಥವಾ ಏನು ಆಹಾರವನ್ನು ಹಿಂದಕ್ಕೆ ದೂಡಬೇಕು. ಹಿಂದಕ್ಕೆ ದೂಡಿದ ಕೂಡಲೇ ನಮ್ಮ ಧ್ವನಿಪೆಟ್ಟಿಗೆ ಎಂಬುದು ಅದು ಮೇಲಕ್ಕೆ ಎತ್ತದೆ, ಮೇಲಕ್ಕೆ ಬರ್ತದೆ. ಇದಕ್ಕೆಲ್ಲ ಮಸಲ್ಸ್ ಕಾರಣ, ಸ್ನಾಯುಗಳು ಕಾರಣ. ಸೊ ಅದು ಮೇಲಕ್ಕೆ ಬಂದ ಕೂಡಲೇ ಎಪಿಗ್ಲಾಟಿಸ್ ಅಂತ ನೀವು ಕೇಳಿರ್ಬೋದು, ನಮ್ಮ ಧ್ವನಿಪೆಟ್ಟಿಗೆಯಲ್ಲಿ ಇರ್ತದೆ. ಈ ಎಪಿಗ್ಲಾಟಿಸ್ ಒಂಥರ ಡೋರ್, ಟ್ರ್ಯಾಪ್ ಡೋರ್. ಅದು ಶ್ವಾಸನಾಳಕ್ಕೆ ಏನನ್ನು ಹೋಗದಾಗೆ ಮಾಡ್ತದೆ, ತಿನ್ನುವಾಗ ಕುಡಿಯುವಾಗ ಅದು ಶ್ವಾಸನಾಳವನ್ನು ಕ್ಲೋಸ್ ಮಾಡ್ತದೆ. ಅದಕ್ಕೆ ಹೇಳೋದು, ನುಂಗುವಾಗ ನಮ್ಮ ಶ್ವಾಸಕ್ರಿಯೆ ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಅರೆಸ್ಟ್ ಆಗ್ತದೆ. ಸ್ವಲ್ಪ ಹೊತ್ತು ನಾವು ನುಂಗುವಾಗ ಅಂತೂ ನಾವು ಉಸಿರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಹೊತ್ತಲ್ಲಿ ಉಸಿರಾಟ ಸ್ಟಾಪ್ ಆಗ್ತದೆ. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಕೆಲವು ಪ್ರಾಬ್ಲಮ್ ಇರುವ ಮಕ್ಕಳಿಗೆ, ಮೆದುಳಿನ ತೊಂದರೆ ಇರುವ ಮಕ್ಕಳಿಗೆ. ಯಾಕಂದರೆ ಅವರಿಗೆ ಆ ಕಂಟ್ರೋಲ್ ಇರುವುದಿಲ್ಲ, ಶ್ವಾಸವನ್ನು ಅರೆಸ್ಟ್ ಮಾಡಿ ನುಂಗುವಂಥ ಕಂಟ್ರೋಲ್ ಇರುವುದಿಲ್ಲ. ಆವಾಗೆಲ್ಲ ಈ ಧ್ವನಿ ಪೆಟ್ಟಿಗೆಯೊಳಗೆ ಲಂಗ್ಸ್ ಒಳಗೆ ತಿಂದ ಆಹಾರ ಹೋಗುವಂಥದ್ದು ಜಾಸ್ತಿ. ಬೇರೆ ಏನಾದರೂ ಕಾರಣಗಳಿದೆ? ಈಗ ನೀವು ಹೇಳಿದಾಗ ಈಗ ಲ್ಯಾರಿಂಜಲ್, ನಾನು ಹೇಳಿದೆ ಧ್ವನಿ ಪೆಟ್ಟಿಗೆಯಲ್ಲಿ ಇರುವ ತೊಂದರೆ. ಈ ಧ್ವನಿ ಪೆಟ್ಟಿಗೆಯಲ್ಲಿ ಎಪಿಗ್ಲಾಟಿಸ್ ಅಂತ ಒಂದು ಡೋರ್ ಇದೆ, ಆ ಡೋರ್ ಕ್ಲೋಸ್ ಮಾಡ್ತದೆ. ಏನನ್ನು ಅನ್ನವನ್ನಾಗಲಿ ಏನು ನೀರನ್ನು ಒಳಗೆ ಹೋಗಲಿ ಬಿಡುವುದಿಲ್ಲ, ಲಂಗ್ಸಿ ಒಳಗೆ ಬಿಡುವುದಿಲ್ಲ. ಅದು ಚೆನ್ನಾಗಿ ಅನ್ನನಾಳಕ್ಕೆ ಹೋಗುವ ಹಾಗೆ ಮಾಡ್ತದೆ. ಸೊ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಸೊ ಅದರಲ್ಲಿ ಅನ್ನನಾಳಕ್ಕೆ ಸ್ಲೈಡ್ ಆಗಿ ಹೋಗ್ತದೆ ಈ ಆಹಾರ. ಆ ಬ್ಲೂವಲ್ಲಿರುವುದು ಆಹಾರ. ಸೊ ಅದು ಸ್ಲೈಡ್ ಆಗಿ ಹೋಗ್ತದೆ. ಸೊ ಆವಾಗ ಏನಾದರೂ ತೊಂದರೆ ಇದ್ದರೆ, ಈ ಧ್ವನಿ ಪೆಟ್ಟಿಗೆಯ ಸ್ನಾಯುಗಳಲ್ಲಿ ಏನಾದ್ರು ತೊಂದರೆ ಇದ್ದರೆ ಆ ಧ್ವನಿ ಪೆಟ್ಟಿಗೆ ಚೆನ್ನಾಗಿ ಮೇಲಕ್ಕೆ ಬರುವುದಿಲ್ಲ, ಅದು ಕ್ವಿಕ್ ಆಗಿ ಬರುವುದಿಲ್ಲ. ಕೆಲವೊಮ್ಮೆ ಏನಾಗ್ತದೆ, ನಾವು ಅದೇ ಪದೇ ಪದೇ ಹೇಳೋದಂದರೆ ನುಂಗುವಾಗ ಬರುವ ತೊಂದರೆ, ಅದು ನುಂಗುವ ಮೊದಲು ಸಹ ನಮಗೆ ಧ್ವನಿ ಪೆಟ್ಟಿಗೆಯೊಳಗೆ ಹೋಗ್ಬೋದು. ಆಹಾರ ನಮ್ಮ ಕಂಟ್ರೋಲಿಗೆ ಕಂಟ್ರೋಲ್ ಇಲ್ಲದೆ ಅದು ಸೀದಾ ಧ್ವನಿ ಪೆಟ್ಟಿಗೆಯೊಳಗೆ ಅಥವಾ ಶ್ವಾಸಕೋಶಕ್ಕೆ ಹೋಗ್ಬೋದು. ನುಂಗುವಾಗನೂ ಹೋಗ್ಬೋದು, ಅಥವಾ ನುಂಗಿದ ಕೂಡಲೇ ಸ್ವಲ್ಪ ಹೊತ್ತು ನಂತರನೂ ಹೋಗ್ಬೋದು. ಅದು ಹೇಗೆ ಹಾಗೆ ನುಂಗುವ ನಂತರ ಸಹ ಹೋಗ್ತದೆ ಅಂತ ನಾನು ಹೇಳ್ತೇನೆ ಮುಂದಕ್ಕೆ ಬಂದಾಗೆ. ಸೊ ಅಲ್ಟಿಮೇಟ್ಲಿ ಈ ಧ್ವನಿ ಪೆಟ್ಟಿಗೆಯ ತೊಂದರೆಯಿಂದ, ಮತ್ತು ನಿಮಗೆ ಗೊತ್ತಿದೆ ಕೆಲವೊಂದು
ಕ್ಯಾನ್ಸರಲ್ಲಿ ನಾಲಿಗೆಯನ್ನು ಕಟ್ ಮಾಡ್ತಾರಲ್ವ, ನಾಲಿಗೆಯನ್ನು ಪಾರ್ಟ್ ಆಫ್ ದ ನಾಲಿಗೆ, ಪಾರ್ಟ್ ಆಫ್ ದ ಟಂಗ್ ಅಂದರೆ ನಾಲಿಗೆಯ ಒಂದು ಭಾಗವನ್ನು ತೆಗಿತಾರೆ, ಎಲ್ಲಿ ಕ್ಯಾನ್ಸರ್ ಅಥವಾ ದುರ್ಮಾಂಸ ಇದೆ ಅದನ್ನು ತೆಗಿತಾರೆ. ಆವಾಗ ಅದಕ್ಕೊಂದು ರೀಕನ್ಸ್ಟ್ರಕ್ಷನ್ ಅಂತ ಮಾಡ್ತಾರೆ, ಬೇರೆ ಭಾಗಗಳಿಂದ ಟಿಶ್ಯೂಯನ್ನು ಹಾಕಿ ಅದನ್ನು ನಾಲಿಗೆ ಶೇಪ್ ಬರುವ ಹಾಗೆ ಮಾಡ್ತಾರೆ. ಏನಿದ್ರೂ ಆವಾಗ ಇವರಿಗೆ ಸ್ವಲ್ಪ ಥೆರಪಿ ಬೇಕಾಗ್ತದೆ, ಚಿಕಿತ್ಸೆ ಬೇಕಾಗ್ತದೆ, ಚೆನ್ನಾಗಿ ನುಂಗುವ ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಸೊ ಅದಕ್ಕೆಲ್ಲ ಕೆಲವೆಲ್ಲ ವಿಧಾನ ಇರ್ತದೆ. ಸೊ ಅಲ್ಟಿಮೇಟ್ಲಿ ನಾಲಿಗೆ ಕ್ಯಾನ್ಸರ್ ಇದ್ದರೆ ಪೋಸ್ಟ್ ಆಪರೇಟಿವ್ ಅಂದರೆ ಸರ್ಜರಿ ಆದಮೇಲೆ ಇವರಿಗೆ ಇಂಥ ತೊಂದರೆಗಳೆಲ್ಲ ಕಾಣಿಸ್ಕೊಳ್ತದೆ. ಸೊ ನಾ ಯಾಕಂದರೆ ನಾಲಿಗೆ ಮಾಡುವ ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಮತ್ತು ಅನ್ನನಾಳದಲ್ಲೂ ಏನಾದರೂ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್, ಇದೆಲ್ಲ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್, ಅನ್ನನಾಳದಲ್ಲಿ ಏನಾದರೂ ಟೈಟ್ ಆಗಿರುವಂಥದ್ದು ಸ್ಪ್ಯಾಸಮ್ ಅಂತ ಹೇಳ್ತಾರೆ, ಅನ್ನನಾಳವು ಕಿರುದಾಗಿರುವಂಥದ್ದು ನ್ಯಾರೋಯಿಂಗ್, ಕೆಲವು ಬರ್ಡ್ಸ್ ಬೀಕ್ ಅಂತ ಹೇಳ್ತಾರೆ, ಒಂದು ಹಕ್ಕಿಯ ಕೊಕ್ಕಿನ ಥರ ಇರ್ತದೆ ಅನ್ನನಾಳ. ಸೊ ಅದೆಲ್ಲ ನಾವು ಮುಂದಕ್ಕೆ ಬರ್ತದೆ. ಸೊ ಅನ್ನನಾಳದ ತೊಂದರೆಯಿಂದ ಸಹ ಈ ಪ್ರಾಬ್ಲಮ್ ಬರ್ತದೆ. ಮಕ್ಕಳಲ್ಲಿ ಹೆಚ್ಚಾಗಿ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಹೇಳ್ತಾರೆ, ಅದು ಈ ಹುಟ್ಟುವಾಗ ಮಗುವಿಗೆ ಬ್ರೈನ್ ಡ್ಯಾಮೇಜ್ ಆಗಿ ಮೆಚುರಿಟಿ ಬ್ರೈನ್ ಮೆಚುರೇಷನ್ ಸರಿಯಾಗುವುದಿಲ್ಲ, ಆವಾಗ ಎಲ್ಲ ನುಂಗುವ ತೊಂದರೆಗಳು ಲಕ್ಷಣಗಳು ಯಾವ ರೀತಿಯಲ್ಲಿ ಇರ್ತದೆ ಮಕ್ಕಳಲ್ಲಿ ಆಗಿರ್ಬೋದು ಹಾಗೆ ದೊಡ್ಡವರಲ್ಲೂ ಕೂಡ ಆಗಿರ್ಬೋದು? ಹೌದು, ಸೊ ಈಗ ಹೆಚ್ಚಾಗಿ ಮಕ್ಕಳಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಅಂದ್ರೆ ಕೆಲವು ಮಕ್ಕಳು ಫುಡ್ ಹತ್ರ ತಂದು ಕೂಡಲೇ ದೂರ ಹೋಗುವಂಥದ್ದು ಅಥವಾ ಹಿಂದೆ ಬರುವಂಥದ್ದು, ಅಂದರೆ ಅದು ನೆಗೆಟಿವ್ ರಿಯಾಕ್ಷನ್, ಅಂದರೆ ಮಗುವಿಗೆ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ, ಆ ಫುಡ್ ತಗೊಂಡಾಗ ಕೆಮ್ಮು ಬರುವಂಥದ್ದು, ಸಿವಿಯರ್ ಕಾಫ್ ಬರುವಂಥದ್ದು ಅಥವಾ ನೋವು ಆಗುವಂಥದ್ದು ಅಥವಾ ಅನ್ಕಂಫರ್ಟಬಲ್ ಫೀಲಿಂಗ್, ಅವರಿಗೆ ನಾರ್ಮಲ್ ಅಂತ ಕಾಣಿಸೋದಿಲ್ಲ, ಅದು ತಿನ್ನುವಾಗ ಅವರು ಖುಷಿ ಪಡುವುದಿಲ್ಲ. ಸೊ ಇದು ಒಂದು ಆ್ಯಕ್ಚುಲಿ ತೊಂದರೆ. ಸೊ ಇದು ತೊಂದರೆಗೆ ಅಂದರೆ ಒಂದು ಸಿಂಪ್ಟಮ್ ಅಂತಲೇ ಹೇಳ್ಬೋದು ಕೆಲವು ಮಕ್ಕಳಲ್ಲಿ. ಮತ್ತು ಕೆಲವು ಮಕ್ಕಳಲ್ಲಿ ಕುಡಿದು ಕೂಡಲೇ ತಿಂದು ಕೂಡಲೇ ಕೆಮ್ಮು ಶುರು ಆಗ್ತದೆ, ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕುಡಿಯೋದು ತಿನ್ನೋದು ಸ್ಟಾಪೇ ಮಾಡ್ತಾರೆ ಹಾಗೆ, ಅಥವಾ ಅದಕ್ಕೆ ಜಾಸ್ತಿ ಹಠ ಮಾಡ್ತಾರೆ. ಸೊ ಇದು ಸೊ ಅದು ಸೆರೆಬ್ರಲ್ ಪ್ಯಾಲ್ಸಿ ಅಂತ ನಾನು ಹೇಳಿದ್ದಲ್ಲ, ಮೆದುಳು ಡ್ಯಾಮೇಜ್ ಆಗಿ ಇಂಥ ತೊಂದರೆ ಬರ್ತದೆ. ಮತ್ತು ಕ್ಲೆಫ್ಟ್ ಪ್ಯಾಲೆಟ್ ಅಂತ ಅವರಿಗೆ ಅದೇ ಮೂಗಲ್ಲಿ ಬರ್ತದೆ, ತಿಂದದೆಲ್ಲ ಮೂಗಲ್ಲಿ ಬರ್ತದೆ. ಸೊ ಅದಕ್ಕೆ ಅವರು ಸಹ ಜಾಸ್ತಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ, ಖುಷಿ ಪಡೋದಿಲ್ಲ. ಮತ್ತು ಬಿಹೇವಿಯರಲ್ ಪ್ರಾಬ್ಲಮ್ಸ್, ಕೆಲವು ಮಕ್ಕಳು ಆಟಿಸಮ್ ಅಂತ ನೀವು ಕೇಳಿರ್ಬೋದು. ಸೊ ಇದು ಬಿಹೇವಿಯರಲ್ ಪ್ರಾಬ್ಲಮ್, ಅವರಿಗೆ ಆಹಾರದಲ್ಲಿ ಒಂದು ಇಂಥದ್ದೇ ಆಹಾರ ಅಂತ ಎಲ್ಲ ಕೆಲವರಿಗೆ ಅಂದರೆ ನಮಗೆಲ್ಲ ಇಷ್ಟ ಇರ್ತದೆ, ನಮ್ಗೆ ಕೆಲವೊಂದು ಆಹಾರ ಇಷ್ಟ ಇರ್ತದೆ, ಇಂಥ ಮಕ್ಕಳಿಗೆ ಅದೆಲ್ಲ ಇರೋದಿಲ್ಲ, ಇಷ್ಟ ಅಂತ ಇರೋದಿಲ್ಲ. ಮತ್ತು ಅವರು ವಿನಾಕಾರಣ ಆಹಾರವನ್ನು ತಗೊಳ್ಳದೆ ಹಠ ಮಾಡುವಂಥದ್ದು ಅಂಥದ್ದು ಅದು ಇರ್ತದೆ. ಮತ್ತು ಸೆನ್ಸರಿ ಪ್ರಾಬ್ಲಮ್, ಸೆನ್ಸರಿ ಇಶ್ಯೂಸು, ಬಾಯಿಗೆ ಏನಾದರೂ ಹಾಕಿದ ಕೂಡಲೇ ಅವರಿಗೆ ಅದು ತುಂಬ ಸ್ನಾಯುಗಳನ್ನು ತುಂಬ ಸರಿಯಾಗಿ ಅವರು ಅದನ್ನು ಸ್ಪಂದಿಸೋದಿಲ್ಲ, ಅಂದರೆ ರಿಯಾಕ್ಷನ್ ಜಾಸ್ತಿ ಮಾಡ್ತಾರೆ. ಸೊ ಅದು ಏನಾದರೂ ಸೆನ್ಸರಿ ಇಶ್ಯೂಸ್ ಇದ್ದರೆ ಹೀಗೆಲ್ಲ ಆಗ್ತದೆ. ಸೊ ಇದು ಮಕ್ಕಳಲ್ಲಿ. ಮತ್ತು ದೊಡ್ಡವರಲ್ಲಿ ತಿನ್ನುವಾಗ ನೋವಾಗುವಂಥದ್ದು, ಏನೋ ನಮ್ಮ ಕುತ್ತಿಗೆಯಲ್ಲಿ ಏನೋ ಹಿಡ್ಕೊಂಡಾಗ ಆಗೋದು, ತಿನ್ನುವಾಗ ಅದು ಸುಮಾರಾಗಿ ಕೆಳಗೆ ಹೋಗದೇ ಇರುವಂಥ, ಅಥವಾ ಚೆಸ್ಟ್ ಪೇನ್, ಎದೆಯಲ್ಲಿ ನೋವು ಬರುವಂಥದ್ದು ತಿಂದ ನಂತರ, ಮತ್ತು ಕೆಲವರಿಗೆ ಏನೋ ಸಿಕ್ಕಿ ಬಿದ್ದಾಗೆ, ಎದೆಯಲ್ಲಿ ಏನೋ ಸಿಕ್ಕಿ ಬಿದ್ದಾಗ. ಹೌದು, ಸೊ ಇದಕ್ಕೆಲ್ಲ ಬೇರೆ ಬೇರೆ ಕಾರಣ ಇರ್ತದೆ. ಸೊ ಅದರಿಂದ ಇಂಥ ಸಿಂಪ್ಟಮ್ ಎಲ್ಲ ಬರ್ತದೆ. ಕೆಲವರಿಗೆ ಈಗಷ್ಟೇ ಹೇಳಿದಾಗೆ ಕೆಮ್ಮು, ಆಸ್ಪಿರೇಷನ್ ಹೇಳ್ತಾರೆ. ಸೊ ಆಸ್ಪಿರೇಷನ್ ಅಂದರೆ ತಿಂದದ್ದೆಲ್ಲ ಸೀದಾ ಲಂಗ್ಸಿಗೆ ಹೋಗಿ ಕೆಮ್ಮು ಬರುವಂಥದ್ದು. ಸೊ ಇದು ಆಸ್ಪಿರೇಷನ್ ಕಂಟಿನ್ಯೂ ಆದರೆ ಅವರಿಗೆ ಈ ಲಂಗ್ಸ್ ಇನ್ಫೆಕ್ಷನ್ ಬರ್ತದೆ, ಇದೂ ಒಂದು ಕಾರಣ. ಅದಕ್ಕೆ ಹೆಚ್ಚಾಗಿ ಕಂಟಿನ್ಯೂಸ್ ಲಂಗ್ಸ್ ಇನ್ಫೆಕ್ಷನ್ ಬಂದರೆ, ಚೆಸ್ಟ್ ಇನ್ಫೆಕ್ಷನ್ ಬಂದರೆ ನಾವು ಕೂಡಲೇ ಅದನ್ನು ಟೆಸ್ಟ್ ಮಾಡಿಸ್ಬೇಕು. ಯಾಕಂದರೆ ಯಾವುದು ಕಾರಣದಿಂದ ಈವನ್ ನುಂಗುವ ತೊಂದರೆಯಿಂದ ಸಹ ಅವರಿಗೆ ಚೆಸ್ಟ್ ಇನ್ಫೆಕ್ಷನ್ ಬರುವ ಸಾಧ್ಯತೆ ಉಂಟು, ನಿಮೋನಿಯಾ ಅಂತ ಕೇಳಿದಿರಿ ನೀವು. ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಉಂಟು. ವೆಯ್ಟ್ ಲಾಸ್ ಆಗ್ತದೆ ಕೆಲವರಿಗೆ, ಅದು ಮುಖ್ಯ. ವೆಯ್ಟ್ ಲಾಸ್ ಅದನ್ನು ಸಹ ನೆಗ್ಲೆಕ್ಟ್ ಮಾಡಬಾರ್ದು. ವೆಯ್ಟ್ ಲಾಸ್ ಮತ್ತು ನ್ಯೂಟ್ರಿಷನ್ ಪ್ರಾಬ್ಲಮ್, ಅಂದರೆ ಅವರು ನ್ಯೂಟ್ರಿಷನ್ ಬೇಕಾದ ತಗೊಳ್ಳೋದಿಲ್ಲ, ಫುಡ್ ಕಡಿಮೆ ಆಗ್ತದಲ್ವಾ. ಏನಾದರೂ ನಮಗೆ ತಿನ್ನುವಾಗ ನೋವಿನ ಭಾಸ ಆದಾಗ, ನೋವಿನ ತೊಂದರೆ ಬಂದಾಗ, ಸೊ ನಾವು ಅದನ್ನು ಕಡಿಮೆ ತಿನ್ನಲಿಕ್ಕೆ ಕಡಿಮೆ ಹೋಗ್ತೇವೆ. ಆವಾಗ ನಮ್ಮ ನ್ಯೂಟ್ರಿಷನ್, ಇಮ್ಯುನಿಟಿ ಎಲ್ಲ ಡೌನ್ ಆಗಿ ನಮ್ಮ ವೆಯ್ಟ್ ಲಾಸ್
ಆಗ್ತದೆ. ಓಕೆ, ಈಗ ಹೇಳಿದ್ರೆ ನೀವು ಅಂದರೆ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತೆ ಅಂತ, ಇಂಥ ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ಒಂದು ಸಡನ್ ಆಗಿ ನಾವು ಡಾಕ್ಟರನ್ನು ಭೇಟಿ ಆಗಬೇಕಾಗ್ತದೆ. ಇಂಥ ಕಾಯಿಲೆಗಳಿಗೆ ಯಾರು ಟ್ರೀಟ್ಮೆಂಟ್ ಕೊಡ್ತಾರೆ, ನಾವು ಯಾರನ್ನು ಭೇಟಿ ಆಗಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ? ಹೌದು, ಸೊ ಹೆಚ್ಚಾಗಿ ಈ ಜನರಲ್ ಹೆಲ್ತ್ ಫಿಸಿಷಿಯನ್ ಇರ್ತಾರೆ, ಬಟ್ಟು ನಿಮಗೆ ಲ್ಯಾರಿಂಗಾಲಜಿಸ್ಟ್ ಅಥವಾ ಈ ಗಂಟಲು ತಜ್ಞರು, ಸೊ ಅವ್ರ ಹತ್ರ ಹೆಚ್ಚಾಗಿ ಹೋಗ್ಬೋದು. ಮತ್ತು ಸ್ವಾಲುವಿಂಗ್ ಥೆರಪಿಸ್ಟ್ ಇರ್ತಾರೆ, ಸ್ವಾಲುವಿಂಗ್ ಥೆರಪಿಸ್ಟ್ ಅಂದರೆ ಸ್ಪೀಚ್ ಪೆಥಾಲಜಿಸ್ಟನ್ನು ಸ್ವಾಲುವಿಂಗ್ ಥೆರಪಿಸ್ಟ್ ಅಂತಲೂ ಹೇಳ್ತಾರೆ. ಸ್ಪೀಚ್ ಪೆಥಾಲಜಿಸ್ಟ್ ಬೇಸಿಕಲಿ ಸೇಮ್ ಅಂಗಾಂಗಗಳು ಅದೇ ಅಂಗಗಳಿಂದ ನುಂಗುವ ಕೆಲಸ ನಡೆಯುವಂಥದ್ದು, ಅದು ಬಾಯಿ, ತುಟಿ, ನಾಲಿಗೆ, ಕಿರುನಾಲಿಗೆ, ನಮ್ಮ ಅನ್ನನಾಳ, ಸೊ ಇದು ಶ್ವಾಸನಾಳ, ಸೊ ಇದು ಸ್ಪೀಚ್ ಇದ್ದ ಆರ್ಗನ್ಸ್ ಆ್ಯಕ್ಚುಲಿ ನುಂಗುವ ಆರ್ಗನ್ಸ್. ಸೊ ಸ್ಪೀಚ್ ಪೆಥಾಲಜಿಸ್ಟನ್ನು ಸಹ ಕನ್ಸಲ್ಟ್ ಮಾಡ್ಬೋದು, ಅವರಿಗೆ ಸಹ ಈ ಸ್ವಾಲ್ವಿಂಗ್ ಬಗ್ಗೆ ಗೊತ್ತಿರ್ತದೆ. ಮತ್ತು ನ್ಯೂರಾಲಜಿಸ್ಟ್ ಅವ್ರಿಗೆ ಗೊತ್ತಿರ್ತದೆ, ನರದ ವೀಕ್ನೆಸ್ ತೊಂದರೆ ಇದ್ದರೆ ಅದು ಅವರಿಗೆ ಸಹ ಗೊತ್ತಿರ್ತದೆ. ಸೊ ಇದು ಆ್ಯಕ್ಚುಲಿ ಟೀಮ್ ವರ್ಕ್, ಅಂದರೆ ಮಲ್ಟಿ ಪ್ರೊಫೆಷನಲ್ಸ್ ಇರ್ತಾರೆ, ಡೈಟಿಷಿಯನ್ ಅಥವಾ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಇರ್ತಾರೆ. ಓಕೆ, ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಥೈರಾಯ್ಡ್ ಸಮಸ್ಯೆ, ಹಾಂ, ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಅದೆಲ್ಲ ಆಕ್ಚುಲಿ. ಸರ್ ಕೇಳಿಸ್ಕೊಳ್ಳಿ, ಡಾಕ್ಟರ್ ಆನ್ಸರ್ ಹೇಳ್ತಾ ಇದ್ದಾರೆ. ಹಾಂ, ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಏನಾದರೂ ತೊಂದರೆ ಇದ್ದರೆ, ಇಂಥ ದುರ್ಮಾಂಸ ಬೆಳೆದು ಅಥವಾ ಹಾಗೆ ಏನಾದರೂ ಬಂದರೆ, ಅದು ಸ್ಪ್ರೆಡ್ ಆಗಿದ್ದರೆ ಆವಾಗ ಅಂಥ ತೊಂದರೆ ಬರ್ಬೋದು. ಇವರು ಅಂದರೆ ಹೆಚ್ಚಾಗಿ ಸರ್ಜರಿ ಆದಮೇಲೆ ಅಥವಾ ಅವರ ನ್ಯೂಟ್ರಿಷನ್ ಪ್ರಾಬ್ಲಮಿಂದ ಈ ತೊಂದರೆ ಎಲ್ಲ ಬರುವ ಸಾಧ್ಯತೆ ಇರ್ತದೆ. ಹೌದು, ಸೊ ಥೈರಾಯ್ಡ್ ಅಂತ ಸಪರೇಟ್ ಆಗಿ ನುಂಗ್ಲಿಕ್ಕೆ ಕಷ್ಟ ಆಗಬೇಕು ಅಂತ ಏನಿಲ್ಲ, ಬಟ್ ಥೈರಾಯ್ಡ್ ಅಲ್ಲಿ ಏನಾದರೂ ದುರ್ಮಾಂಸ ಬೆಳೆದು ಅಥವಾ ಟ್ಯೂಮರ್ ತರಬೇಕು. ಹೌದು, ಹಾಗೆ ಆವಾಗ ನೋವು ಕಾಣಿಸಿಕೊಳ್ಳುತ್ತದೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಬಟ್ ಯಾವ ತೊಂದರೆ ಸಹ ಮುಖ್ಯ ನಮಗೆ, ಅವರಿಗೆ ಎಂತ ತೊಂದರೆ, ನುಂಗುವ ತೊಂದರೆ ಅಂದ್ರೆ ಏನು ಅವರು ಹೇಳ್ತಾ ಇದ್ದಾರೆ ಅದು ಸಹ ನಮಗೆ ಮುಖ್ಯ ಆಗ್ತದೆ. ಅದು ಅವರಿಗೆ ಏನಾದರೂ ಬ್ಲಾಕಿಂಗ್ ಸೆನ್ಸೇಷನ್ ಇದೆಯಾ, ಅಥವಾ ನಾನು ಈಗ ಹೇಳಿದಾಗೆ ಕುಡಿದಾಗ ತಿಂದಾಗ ಕೆಮ್ಮು ಬರುವಂತದ್ದು, ಅಥವಾ ಏನೋ ಒಂದು ನೋವು, ಚೆಸ್ಟ್ ಪೇನ್, ಸೊ ಅಂತದ್ದು ಏನು ಇದೆ ಅಂತ ನೋಡ್ಬೇಕಾಗುತ್ತೆ. ಥೈರಾಯ್ಡ್ ತೊಂದರೆ ಇರ್ಬೋದು, ಬಟ್ ಬೇರೆ ತೊಂದರೆಯನ್ನು ನಾವು ತೆಗೆದುಹಾಕುವಾಗಿಲ್ಲ. ನಾವೀಗ ಮಾತಾಡ್ತಿದ್ವಿ ಡಾಕ್ಟರ್, ಈ ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ಯಾರನ್ನ ಭೇಟಿ ಆಗ್ಬೇಕು, ನೀವು ಹೇಳಿದ್ದೀರಿ. ಫಸ್ಟ್ ಹೋದ ತಕ್ಷಣ ಏನೆಲ್ಲ ಟೆಸ್ಟ್ ಮಾಡ್ತಾರೆ ಡಾಕ್ಟರ್ ಆಸ್ಪತ್ರೆಯಲ್ಲಿ? ಹಾಂ, ಅದೇ ಅಂದರೆ ಫಸ್ಟಿಗೆ ಆ್ಯಕ್ಚುಲಿ ಯಾವ ತೊಂದರೆ ಅಂತ ನಾವು ನೋಡ್ಬೇಕಾಗುತ್ತೆ. ಸೊ ಯಾವ ಫೇಸಲ್ಲಿ, ಈಗ ನಾನು ಹೇಳಿದಲ್ವಾ ಹಂತ ಹಂತವಾಗಿ ಆಗುವಂಥದ್ದು ಕ್ರಿಯೆ ಇದು. ಸೊ ಆವಾಗ ಬಾಯಲ್ಲಿ ಏನಾದ್ರು ತೊಂದರೆ ಅಥವಾ ಫ್ಯಾರಿಂಗ್ಸ್ ನಮ್ಮ ಥ್ರೋಟಲ್ಲಿ ಏನಾದ್ರು ತೊಂದರೆ ಗಂಟಲಲ್ಲಿ, ಅಥವಾ ನಮ್ಮ ಅನ್ನನಾಳದಲ್ಲಿ ಇರುವಂಥ ತೊಂದರೆ, ಸೊ ಹೀ ಯಾವ ತೊಂದರೆ, ಎಲ್ಲಿ ತೊಂದರೆ ಇದೆ ಅಂತ ಮುಖ್ಯವಾಗಿ ಬೇಕಾಗುತ್ತೆ. ಅದರ ಮೇಲೆ ನಾವು ಮತ್ತೆ ಯಾವ ಟೆಸ್ಟ್ ಮಾಡಿಸ್ಬೇಕು ಅಂತ ನಾವು ಹೇಳಲಿಕ್ಕಾಗುತ್ತೆ ಹಾಗೆ. ಸೊ ಅದು ನಮ್ಮ ಗಂಟಲು ತಜ್ಞರು ಸಹ ಅಡ್ವೈಸ್ ಮಾಡ್ತಾರೆ. ಸೊ ಕೆಲವೊಂದು ಟೆಸ್ಟ್ ಎಲ್ಲ ಇರ್ತದೆ, ಸೊ ಎಂಡೋಸ್ಕೋಪಿ ಮಾಡಬೇಕಾದಿತ್ತು, ಎಕ್ಸ್ರೇ ತೆಗಿಬೇಕಾದಿತ್ತು, ಅಂದರೆ ಅದು ವಿಡಿಯೋ ಫ್ಲೋರೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತ. ಈಗ ಚಿತ್ರದಲ್ಲಿ ಕಾಣಿಸ್ತಾ ಇರುವಾಗ ಅದೊಂದು ಎಂಡೋಸ್ಕೋಪಿ ಎಕ್ಸಾಮಿನೇಷನ್. ನಾವು ಧ್ವನಿ ಪೆಟ್ಟಿಗೆಯಲ್ಲಿ ಏನಾದರೂ ತಿಂದದ್ದು ಅಲ್ಲಿ ಕಾಣಿಸ್ತಾ ಇದೆಯಾ, ಅಂದರೆ ತಿಂದದ್ದು ಚೆನ್ನಾಗಿ ಕ್ಲೀನ್ ಆಗಲಿಲ್ವ, ಧ್ವನಿ ಪೆಟ್ಟಿಗೆಯಲ್ಲಿ ಅಲ್ಲಲ್ಲೇ ಕಂಡು ಬಂದರೆ ಅದು ಪೆನೆಟ್ರೇಷನ್ ಅಂತ ಹೇಳ್ತಾರೆ. ಅದು ಲಂಗ್ಸಿಗೆ ಹೋಗಿದ್ರೆ ಅಥವಾ ನಮ್ಮ ಶ್ವಾಸನಾಳಕ್ಕೆ ಹೋಗಿದ್ರೆ ಅದರಲ್ಲೂ ಕಾಣಿಸ್ತದೆ. ಸೊ ನೀವು ನೋಡ್ತಾ ಇರುವಾಗೆ ಅಲ್ಲಿ ಟಿ ವಿಯಲ್ಲಿ ಕಾಣ್ತಾ ಇದೆ, ಅದು ಧ್ವನಿ ಪೆಟ್ಟಿಗೆ. ಆ ಧ್ವನಿ ಪೆಟ್ಟಿಗೆಯಲ್ಲಿ ನಾವು ಆ್ಯಕ್ಚುಲಿ ಏನಾದರೂ ತಿನ್ಲಿಕ್ಕೆ ಕೊಟ್ಟಾಗ ಅದು ಕಲರ್ಡ್ ಫುಡ್ ಇರ್ತದೆ, ಆ ತಿನ್ಲಿಕ್ಕೆ ಕೊಟ್ಟಾಗ ಆ ಕಲರ್ ಅಲ್ಲಿ ಸ್ಪ್ರೆಡ್ ಆಗಿ ಅಲ್ಲೇ ಇದ್ದರೆ, ಸರಿಯಾಗಿ ಕ್ಲಿಯರ್ ಆಗದಿದ್ರೆ ಅವರಿಗೆ ತೊಂದರೆ ಇದೆ ಅಂತ ಅರ್ಥ. ಸೊ ಈಗ ಆಸ್ಪಿರೇಷನ್ ಎಂಬುದು ಆ ತೊಂದರೆ, ಅಂದರೆ ಸೀದಾ ಲಂಗ್ಸಿಗೆ ಹೋಗುವಂಥದ್ದು ಟ್ರೆಕಿಯಾಕ್ಕೆ ಅಥವಾ ಶ್ವಾಸನಾಳಕ್ಕೆ ಹೋದರೆ ಅದನ್ನು ನಾವು ಇಗ್ನೋರ್ ಮಾಡಲಿಕ್ಕಿಲ್ಲ, ಅದನ್ನು ನಾವು ಕೂಡಲೇ ಯಾಕೆ ಹಾಗಾಗ್ತಾ ಇದೆ ನೋಡಬೇಕಾಗತ್ತೆ. ಸೊ ಯಾಕಂದರೆ ಅದು ಲಾಂಗ್ ರನ್ನಲ್ಲಿ
ಚೆಸ್ಟ್ ಇನ್ಫೆಕ್ಷನ್ ಶುರು ಆಗಿ ನಿಮೋನಿಯಾಕ್ಕೆ ಹೋಗ್ತದೆ. ಓಕೆ ಡಾಕ್ಟರ್, ನಾವು ವಿರಾಮಕ್ಕಿಂತ ಮೊದಲು ಮಾತಾಡ್ತಾ ಇದ್ವಿ, ಅಂದ್ರೆ ಇಂತಹ ಲಕ್ಷಣಗಳು ಕಾಣಿಸಿಕೊಂಡಾಗ ನಾವು ಯಾರನ್ನ ಭೇಟಿ ಆಗ್ಬೇಕು ಅಂತ ಹೇಳಿದ್ವಿ. ನಾವೀಗ ಡಾಕ್ಟರ್ ಅನ್ನ ಭೇಟಿ ಆಗ್ತೀವಿ, ಅದಾದ ನಂತರ ಆರಂಭಿಕ ಹಂತದಲ್ಲಿ ಅವರು ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ ಡಾಕ್ಟರ್? ಈಗ ಹೆಚ್ಚಾಗಿ ಇಂಥ ಪೇಷಂಟ್ಸ್ ಅಡ್ಮಿಟ್ ಆದಾಗ ನಾವು ಆ್ಯಕ್ಚುಲಿ ಡಿಸ್ಕಸ್ ಮಾಡಬೇಕಾಗ್ತದೆ, ಬೇರೆ ಬೇರೆ ಟೀಮ್ ಮೆಂಬರ್ಸ್ ಎಲ್ಲರೂ ಆ್ಯಕ್ಚುಲಿ ಡಿಸ್ಕಸ್ ಮಾಡಬೇಕು. ಈಗ ಆವಾಗ ನಮಗೊಂದು ಐಡಿಯಾ ಇರ್ತದೆ ಹೇಗೆ ಶುರು ಮಾಡಬೇಕು ಮತ್ತು ಏನು ಪ್ರೋಗ್ರೆಸ್ ಬರ್ತದೆ, ಅಂದರೆ ಏನು ಇಂಪ್ರೂವ್ಮೆಂಟ್ ಬರ್ತದೆ ಅದನ್ನು ಒಬ್ರಿಗೊಬ್ಬರು ಹೇಳ್ಕೊಳ್ಬೇಕು. ಇಲ್ಲ ಇದ್ದರೆ ಅವರಿಗೆ ಗೊತ್ತಾಗಬೇಕಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಬಂದಿದೆ, ಇನ್ನು ನೆಕ್ಸ್ಟ್ ಸ್ಟೆಪ್ ಏನು. ಸೊ ಆದ್ದರಿಂದ ಇದಕ್ಕೆ ಟೀಮ್ ವರ್ಕ್ ಇಂಪಾರ್ಟೆಂಟ್, ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತೇವೆ. ಸೊ ಅದು ನಾವು ಕೈಗೊಳ್ತೇವೆ. ಮತ್ತು ಹೆಚ್ಚಾಗಿ ಇನ್ ದ ಬಿಗಿನಿಂಗ್ ಸ್ಟೇಜ್, ಇದ ಫಸ್ಟ್ ಕೆಲವೊಮ್ಮೆ ಈ ಸ್ಟ್ರೋಕ್ ಆದಾಗ ಆಗಿರ್ಬೋದು, ಅಥವಾ ಟಿ ಬಿ ಐ ಟ್ರೊಮ್ಯಾಟಿಕ್ ಬ್ರೈನ್ ಇಂಜುರಿ ಆದಾಗ, ಅಥವಾ ಯಾವುದೇ ಕಾರಣದಿಂದ ಅವರಿಗೆ ಹೆಚ್ಚಾಗಿ ಫಸ್ಟಿಗೆ ಅಲರ್ಟ್ನೆಸ್ ಇಲ್ಲದಿದ್ದರೆ, ದೇ ಆರ್ ನಾಟ್ ಅಲರ್ಟ್ ಆ್ಯಂಡ್ ಅವೇಕ್, ಸೊ ಅವರು ಕಾನ್ಷಿಯಸ್ ಇದರ ಈ ಕಾನ್ಷಿಯಸ್ಸಲ್ಲಿ ಇಲ್ಲದಿದ್ದಾಗ, ಸೊ ಆವಾಗ ಆ್ಯಕ್ಚುಲಿ ಮೂಗಿಗೆ ನಾವು ಟ್ಯೂಬ್ ಹಾಕಬೇಕಾಗ್ತದೆ, ಮೂಗಿಗೆ ಹಾಕ್ತಾರೆ ಅದು ಎನ್ ಜಿ ಟ್ಯೂಬ್ ಅಥವಾ ರೈಲ್ಸ್ ಟ್ಯೂಬ್ ಅಂತ ಹೇಳ್ತೇವೆ ನಾವು. ಸೊ ಅದು ಮೂಗಿಂದ ಆಹಾರ ಕೊಡೋದನ್ನು ನಾವು ಶುರು ಮಾಡಬೇಕಾಗ್ತದೆ, ಯಾಕಂದರೆ ಅವರ ನುಂಗುವ ಆ ಒಂದು ಕಾರ್ಯವಿಧಾನ ಸರಿಯಾಗಿ ಆಗದೇ ಇರೋದ್ರಿಂದ ಅವರಿಗೆ ಕೆಲವೊಮ್ಮೆ ಕೆಲವು ಪೇಷಂಟ್ಸಲ್ಲಿ ಬಾಯಲ್ಲಿ ಹಿಡ್ಕೊಂಡು ಅದನ್ನು ಹಾಗೆ ಇಟ್ಕೊಳ್ತಾರೆ, ನುಂಗೋದೇ ಇಲ್ಲ. ಸೊ ಅಂಥ ಸಿಚುವೇಶನ್ಸ್ ಇರ್ತದೆ, ಎಸ್ಪೆಷಲಿ ಅವರು ಅಲರ್ಟ್ ಇಲ್ಲದಿದ್ದಾಗ. ಮತ್ತು ನಿಮಗೆ ಗೊತ್ತಿದ್ದಾಗೆ ಕೆಲವೊಂದು ಮೆಡಿಸಿನಿಂದಲೂ ಸಹ ಅವರಿಗೆ ಅಲರ್ಟ್ನೆಸ್ ಹೋಗಿಬಿಡ್ತದೆ, ಕೆಲವು ಮೆಡಿಸಿನ್ ಕೊಟ್ಟಾಗ ಸ್ಟಾರ್ಟಿಂಗಲ್ಲಿ. ಸೊ ಆವಾಗ ಸಹ ಈ ನುಂಗುವ ತೊಂದರೆ ಬಂದು ಅವರು ಏನು ನುಂಗ್ತಾರೆ ಅದೆಲ್ಲ ಶ್ವಾಸಕೋಶಕ್ಕೆ ಹೋಗುವ ಸಾಧ್ಯತೆಗಳೆಲ್ಲ ಇರ್ತದೆ. ಸೊ ಅಲ್ಟಿಮೇಟ್ಲಿ ನಮಗೆ ಪೇಷಂಟ್ ಅಲರ್ಟ್ ಮತ್ತು ಅವೈಕ್ ಆಗಿರಬೇಕು, ಆವಾಗಲೇ ನಾವು ಬಾಯಿಯಿಂದ ಕೊಡ್ಬೋದು. ಸೊ ಅದಕ್ಕೆ ನಾವು ಹೆಚ್ಚಾಗಿ ಈ ಹಂತದಲ್ಲಿ ಬಾಯಿಗೆ ಕೊಟ್ಟು ಏನು ಚಿಕಿತ್ಸೆ ಮಾಡೋದಿಲ್ಲ, ಬಾಯಿಗೆ ಕೊಟ್ಟು ಟ್ರೈನಿಂಗ್ ಕೊಡೋದಿಲ್ಲ ನುಂಗ್ಲಿಕ್ಕೆ, ಬಾಯಿಗೆ ಕೊಡದೆ ಅದಕ್ಕೆ ಡ್ರೈ ಸ್ವಾಲೋ ಅಂತ ಹೇಳ್ತೇವೆ, ಅವರ ಎಂಜಲನ್ನೇ ಅವ್ರು ನುಂಗ್ಲಿಕ್ಕೆ ಆಗುವ ಹಾಗೆ. ಸೊ ಆ್ಯಕ್ಚುಲಿ ಎಂಜಲ್ ಸಹ ಆ್ಯಕ್ಚುಲಿ ಅವರಿಗೆ ಕಂಟ್ರೋಲ್ ಇಲ್ಲದಿದ್ದರೆ ಎಂಜಲ್ ಸಹ ನಮ್ಮ ಶ್ವಾಸನಾಳಕ್ಕೆ ಹೋಗೋ ಸಾಧ್ಯತೆ ಇರ್ತದೆ. ಸೊ ಆದ್ದರಿಂದ ಅವರಿಗೆ ನಾವು ಫಸ್ಟಿಗೆ ಎನ್ ಜಿ ಟ್ಯೂಬ್ ಅವರಿಗೆ ಮೂಗಿಲ್ಲಿ ಫುಡ್ ಕೊಟ್ಟರು ಬಾಯಲ್ಲಿ ನುಂಗುವುದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ನುಂಗ್ಲಿಕ್ಕೆ ಅವರಿಗೆ ಹೇಳಿಸ್ಬೇಕು, ಪದೇ ಪದೇ ಅವರಿಗೆ ಎಚ್ಚರಿಸಿ ನುಂಗುವ ಹಾಗೆ ಹೇಳಬೇಕು, ಮತ್ತು ನುಂಗುವಾಗ ಆ ಧ್ವನಿ ಪೆಟ್ಟಿಗೆ ಮೇಲೆ ಬರ್ತಾ ಇದೆಯಾ ಇಲ್ವಾ ಅಂತ ನೋಡಬೇಕು ನಾವು. ಸೊ ಇದನ್ನು ನಾವು ಆ್ಯಕ್ಚುಲಿ ಮನೆಯಲ್ಲಿ ಸಹ ಹೇಳ್ತೇವೆ, ನಾವು ಮನೆಯಲ್ಲಿ ನೀವು ಟ್ರೈ ಮಾಡಿ. ಸೊ ಒಮ್ಮೆ ಅದು ಇಂಪ್ರೂವ್ಮೆಂಟ್ ಮೂಮೆಂಟ್ ಬಂದ ಕೂಡಲೇ ನಾವು ಫುಡ್ಡಿಗೆ ಶಿಫ್ಟ್ ಆಗ್ಬೋದು ಹಾಗೆ. ಮತ್ತು ಫುಡ್ಡಿಗೆ ಶಿಫ್ಟ್ ಆಗುವಾಗ ಸಹ ನಾವು ಸೆಮಿ ಸಾಲಿಡ್ ಅಂದರೆ ಗಟ್ಟಿ ಪದಾರ್ಥ ಕೊಡೋದಿಲ್ಲ, ಅಟ್ ದ ಸೇಮ್ ಟೈಮ್ ನೀರಿನ ಪದಾರ್ಥನೂ ಕೊಡೋದಿಲ್ಲ, ಯಾಕಂದರೆ ಅದು ಕಂಟ್ರೋಲ್ ತಪ್ಪುತ್ತದೆ. ನೀರಿನ ಪದಾರ್ಥ ಕೊಟ್ಟಾಗ ಅದು ಪೇಷಂಟ್ಸಿಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ನಿಮಗೆ ಗೊತ್ತಿದೆ ನೀರು ನಮ್ಮ ಗುರುತ್ವಾಕರ್ಷಣೆಯಿಂದ ಅದರದ್ದೇ ಒಂದು ಪ್ಯಾಸೇಜ್ ಮಾಡಿಕೊಂಡು ಕೆಳಗೆ ಬೀಳ್ತದೆ. ಸೊ ಆವಾಗ ಪೇಷಂಟಿಗೆ ಕಂಟ್ರೋಲ್ ತಪ್ಪುತ್ತದೆ. ಸೊ ಅದಕ್ಕೆ ನಾವು ಸೆಮಿ ಸಾಲಿಡ್ ಈಗ ಸ್ವಲ್ಪ ತಿಕ್ ಜ್ಯೂಸ್ ಅಂಥದ್ದೆಲ್ಲ ಕೊಡಲಿಕ್ಕೆ ಟ್ರೈ ಮಾಡಬೇಕು. ಕ್ವಾಂಟಿಟೀಸ್ ಅಷ್ಟೇ, 5 ml ಕಡಿಮೆ ಕೊಡಬೇಕು, ಶುರು ಮಾಡಬೇಕು. ಸೊ ಹೀಗೆ ಹಂತ ಹಂತವಾಗಿ ಇದನ್ನು ಮಾಡಬೇಕಾಗುತ್ತೆ. ಒಮ್ಮೆ ನಮಗೆ ಕ್ಲಿಯರ್ ಆದರೆ, ಅಂದರೆ ನುಂಗ್ತಾ ಇದ್ದಾರೆ ಪೇಷಂಟ್, ಫ್ರೀಕ್ವೆನ್ಸಿ ಸಹ ಜಾಸ್ತಿ ಆಗಿದೆ, ಅಂದರೆ ಬೇಗ ಬೇಗ ನುಂಗ್ತಾ ಇದ್ದಾರೆ, ಸ್ಪೀಡ್ ಜಾಸ್ತಿ ಆಗಿದೆ. ಸೊ ನಾನೀಗ ಸ್ವಲ್ಪ ಒಂದು 5 ml ಕೊಡ್ಬೋದು ಸೆಮಿ ಸಾಲಿಡ್, ಅಥವಾ ಜ್ಯೂಸ್ ಏನಾದರೂ ಕೊಡ್ಬೋದು ಗಂಜಿ. ಸೊ ಕೊಟ್ಟಾಗ ನೋಡಬೇಕು ಹಾಗೆ. ಸೊ ಫಸ್ಟಿಗೆ ನಾವು ಫುಡ್ ಕೊಡಲಿಕ್ಕೆ ಸಾಧ್ಯ ಅಲ್ಲ, ಹಂತ ಹಂತವಾಗಿ ಮಾಡಬೇಕಾಗತ್ತೆ. ಒಮ್ಮೆ ನಾವು ಫುಡ್ ಕೊಡಲಿಕ್ಕೆ ಶುರು ಮಾಡಿದಾಗ ಅವರ ಬ್ರೀದಿಂಗ್ ಕಂಟ್ರೋಲ್ ಹೇಗಿದೆ, ಕೆಮ್ಮು ಬರ್ತಾ ಇದೆಯಾ ಚೆನ್ನಾಗಿ. ಸೊ ಅದು ಸಹ ಮುಖ್ಯ, ಕೆಲವು ಪೇಷಂಟ್ಸ್ಗೆ ಕೆಮ್ಮುವ ಶಕ್ತಿ ಸಹ ಇರುವುದಿಲ್ಲ, ಅಂಥದ್ದು ತುಂಬ ರಿಸ್ಕ್. ಅಂದರೆ ಆವಾಗ ನಾವು ಅವರಿಗೆ ನಾವು ಫುಡ್ಡನ್ನು ಡೈರೆಕ್ಟ್ ಕೊಡುವ ಹಾಗೆ ಆಗುವುದಿಲ್ಲ. ಟ್ರಕಿಯೋಸ್ಟಮಿ ಅಂತ ಒಂದು ಪೇಷಂಟ್ಸ್ ಇರ್ತಾರೆ, ಅಂದ್ರೆ ಟ್ರಕಿಯೋಸ್ಟಮಿ ಅಂತ ಹೇಳ್ತಾರೆ, ಅಂದ್ರೆ ಕುತ್ತಿಗೆಯಲ್ಲಿ ಒಂದು ಪೈಪ್ ಹಾಕಿರ್ತಾರೆ ಅಂತ, ಅವರಿಗೂ ಸಹ ಇಂಥ ತೊಂದರೆಗಳು ಕಂಡು ಬರ್ತದಾ? ಕರೆಕ್ಟ್, ಅಂದ್ರೆ ಇದು ಅವರಿಗೆ ಆಕ್ಚುಲಿ ಟ್ರಕಿಯೋಸ್ಟಮಿ ಮಾಡೋದು ಅವರಿಗೆ ಮೆಕ್ಯಾನಿಕಲ್ ವೆಂಟಿಲೇಷನ್, ಅಂದ್ರೆ ಅವರಿಗೆ ಶ್ವಾಸಕ್ರಿಯೆ ಕಷ್ಟ ಆಗ್ತದೆ, ಡೈರೆಕ್ಟ್ ಮೂಗಿಂದ ಗಾಳಿ ತಕೊಂಡು ಏನೋ ಒಂದು ತೊಂದರೆಯಿಂದ ಧ್ವನಿ ಪೆಟ್ಟಿಗೆಯಲ್ಲಿರ್ಬೋದು ಹಾಗೆ. ಸೊ ಆವಾಗ ನಾವು ಟ್ರಕಿಯೋಸ್ಟಮಿ ಅಂತ ಒಂದು ಪ್ರೊಸೀಜರ್ ಮಾಡ್ತಾರೆ, ಶಸ್ತ್ರಚಿಕಿತ್ಸೆ ಮಾಡಿ
ಟ್ರೆಕಿಯಾಸ್ಟಮಿಯಲ್ಲಿ ಅವರು ಟ್ರೆಕಿಯಾಸ್ಟಮಿ ಟ್ಯೂಬ್ ಹಾಕ್ತಾರೆ ಕುತ್ತಿಗೆಯಲ್ಲಿ, ಅಂದರೆ ಶ್ವಾಸನಾಳಕ್ಕೆ ಒಂದು ತೂತು ಮಾಡಿ ಅಲ್ಲಿಂದಲೇ ಅವರಿಗೆ ಶ್ವಾಸಕ್ರಿಯೆ ಸುಲಭವಾಗಿ ಆಗುವಂಥ, ಮತ್ತು ಅವರಿಗೆ ಬೇಕಾದ ಮೆಡಿಕಲ್ ಫೆಸಿಲಿಟಿಯಲ್ಲಿ ಮೆಡಿಕಲ್ ಸೂಪರ್ವಿಷನಲ್ಲಿ ಅವರ ಶ್ವಾಸಕ್ರಿಯೆ ಮತ್ತು ಬಿ ಪಿ ಅದನ್ನೆಲ್ಲ ಮಾನಿಟರ್ ಮಾಡಬೇಕಾಗತ್ತೆ. ಸೊ ಅಂಥ ಪೇಷಂಟ್ಸಲ್ಲಿ ಸ್ವಲ್ಪ ಜಾಗರೂಕರಾಗಿ ಈ ನುಂಗುವ ಚಿಕಿತ್ಸಾ ವಿಧಾನವನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಸೊ ಅದರಲ್ಲಿ ಕೆಲವೊಂದು ಟ್ಯೂಬು ಬೇರೆ ಬೇರೆ ರೀತಿಯ ಟ್ಯೂಬ್ ಬರ್ತದೆ. ಸೊ ಬಲೂನ್ ಇರುವ ಟ್ಯೂಬು, ಬಲೂನ್ ಇಲ್ಲದೇ ಇರುವ ಟ್ಯೂಬು. ಸೊ ಇಂಥದ್ದೆಲ್ಲ ಅದನ್ನು ಫಸ್ಟಿಗೆ ಬಲೂನಿಗೆ ಗಾಳಿ ತುಂಬಿಸಿ ಮತ್ತು ಗಾಳಿ ತೆಗೆಯೋದು ಯಾವಾಗ, ಸೊ ಅದೆಲ್ಲ ಸ್ಟೆಪ್ ಇದೆ, ಆ ಸ್ಟೆಪ್ಪನ್ನು ಫಾಲೋ ಮಾಡಿಕೊಂಡೇ ನಾವು ನುಂಗಲಿಕ್ಕೆ ಕೊಡಬೇಕಾಗತ್ತೆ. ಸೊ ಟ್ರೆಕಿಯಾಸ್ಟಮಿ ಪೇಷಂಟ್ಸಲ್ಲಿ ನುಂಗುವ ತೊಂದರೆಯನ್ನು ಬಹಳ ನಾಜೂಕಾಗಿ ನಾವು ಕೈಗೊಳ್ಬೇಕಾಗುತ್ತೆ. ಓಕೆ, ಹಾಗೆ ಡಾಕ್ಟರ್, ಇನ್ನು ಸ್ವಾಲೋವಿಂಗ್ ಟೆಸ್ಟ್ ಬಗ್ಗೆ ಹೇಳುವುದಾದರೆ, ಈ ಪರೀಕ್ಷೆಗಳ ಬಗ್ಗೆ ಹೇಳುವುದಾದರೆ. ಅದೇ, ಸೊ ಸ್ವಾಲೋವಿಂಗ್ ಪರೀಕ್ಷೆ ನುಂಗುವ ಪರೀಕ್ಷೆ ಬಗ್ಗೆ ಅಂದರೆ, ನಿಮಗೆ ಹೆಚ್ಚಾಗಿ ಎಂಡೋಸ್ಕೋಪಿ ಮಾಡ್ತಾರೆ, ಹೆಚ್ಚಾಗಿ ನಮಗೆ ಅವರ ಹಿಸ್ಟ್ರಿ ಕೇಳುವಾಗಲೇ, ಅವರ ಒಂದು ಹೇಗೆ ತೊಂದರೆಯ ಬಗ್ಗೆ ಕೇಳುವಾಗಲೇ ಅವರು ಕೆಲವೊಂದು ವಿಷಯ ನಮಗೆ ಗೊತ್ತಾಗ್ತದೆ. ಕೆಲವರು ಹೇಳ್ತಾರೆ ನನಗೆ ನೀರು ಕುಡಿಯುವಾಗ ಮಾತ್ರ ತೊಂದರೆ, ಕೆಲವರು ಹೇಳ್ತಾರೆ ನನಗೆ ಸ್ವಲ್ಪ ಅರ್ಜೆಂಟಲ್ಲಿ ನೀರು ಕುಡಿಯುವಾಗ ಪ್ರಾಬ್ಲಮ್ ಶುರು ಆಗ್ತದೆ, ಮತ್ತು ಕೆಲವರು ಹೇಳ್ತಾರೆ ನನಗೆ ಗಟ್ಟಿ ಪದಾರ್ಥ ತಿನ್ಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ನಾಲಿಗೆ ಮೂಮೆಂಟ್ ಸರಿ ಆಗ್ತಿಲ್ಲ, ಸೊ ಬಾಯಿಯಿಂದ ಎಲ್ಲ ತಿಂದರೆ ಸ್ವಲ್ಪ ಹೊರಗೆ ಬರ್ತದೆ, ಲಿಪ್ಸ್ ವೀಕ್ನೆಸ್ ಇರ್ತದೆ ತುಟಿಗಳದ್ದು, ಮತ್ತು ಕೆಲವರಿಗೆ ಗಂಟಲ್ಲಿ ಹಿಡ್ದಾಗೆ ಆಗುತ್ತದೆ. ಸೊ ಆವಾಗ ನಾವು ಗಂಟ್ಲಿದ್ದು ತೊಂದರೆ ಏನಾದರೂ ಉಂಟಾ ಅಂತ ನೋಡಬೇಕಾಗುತ್ತೆ. ಹಾಗೆ ಕೆಲವರಿಗೆ ಕೆಮ್ಮು ಬರ್ತದೆ ಅಂತ ಹೇಳ್ತಾರೆ, ತಿನ್ನುವಾಗ ಕುಡಿಯುವಾಗ ಕೆಮ್ಮು ಬರ್ತದೆ ಅಂತ ಹೇಳ್ತಾರೆ ಆವಾಗ. ಸೊ ನಾವು ಕೆಲವೊಂದು ಈಗ ನೀವು ಚಿತ್ರದಲ್ಲಿ ತೋರಿಸುವ ಹಾಗೆ ವಿಡಿಯೋ ಫ್ಲೋರೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ, ನಾವು ಒಂದು ಕಲರ್ಡ್ ಫುಡ್ ಕೊಡ್ತೇವೆ, ಬೇರಿಯಮ್ ಅಂತ ಹೇಳ್ತಾರೆ ಅದಕ್ಕೆ, ಆ ಬೇರಿಯಮ್ ಕೊಟ್ಟು ಆ ಎಕ್ಸ್ರೇಯಲ್ಲಿ ನೋಡ್ತೇವೆ ಆ ಫುಡ್ ಎಲ್ಲೆಲ್ಲ ಹೋಗ್ತಾ ಇದೆ ಅಂತ. ಅದು ಕೆಲವೊಮ್ಮೆ ತೊಂದರೆ ಇದ್ದರೆ, ಅಂದರೆ ನಾನೀಗ ಹೇಳಿದಾಗೆ ಕೆಮ್ಮು ಬರುವಂಥ ಸಿಚುವೇಶನ್ ಇದ್ದರೆ ಅದು ಅನ್ನನಾಳಕ್ಕೆ ಹೋಗೋ ಬದಲು ಶ್ವಾಸನಾಳಕ್ಕೆ ಹೋಗೋದು ಗೊತ್ತಾಗ್ತದೆ, ಯಾಕಂದರೆ ಅದು ಕಲರ್ಡ್ ಫುಡ್, ಅದು ರೇಡಿಯೋಗ್ರಫಿಯಲ್ಲಿ ಗೊತ್ತಾಗ್ತದೆ. ಸೊ ಅದು ವಿಡಿಯೋ ಫ್ಲೋರೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಥವಾ ಮಾಡಿಫೈಡ್ ಬೇರಿಯಮ್ ಸ್ವಾಲೋ ಅಂತ ಹೇಳ್ತಾರೆ ಅದಕ್ಕೆ. ಸೊ ಮತ್ತೊಂದು ಫೀಸ್, ಅದೇ ಎಂಡೋಸ್ಕೋಪಿ ಹೇಳಿದ್ದು, ಅದು ಮೂಗಿನ ಮುಖಾಂತರ ಟ್ಯೂಬ್ ಹಾಕಿ ಧ್ವನಿ ಪೆಟ್ಟಿಗೆಯನ್ನು ಚೆನ್ನಾಗಿ ನೋಡುವಂಥದ್ದು, ಏನಾದರೂ ಅಬ್ಸ್ಟ್ರಕ್ಷನ್ ಇದೆಯಾ ಅಥವಾ ಅನ್ನ ಅಥವಾ ನಮ್ಮ ತಿನ್ನುವ ಫುಡ್ ಎಲ್ಲ ಅಲ್ಲಿ ಹರಡಿದೆಯಾ, ಯಾವುದರಲ್ಲಿ ನಮ್ಮ ಧ್ವನಿ ಪೆಟ್ಟಿಗೆಯಲ್ಲಿ, ಅಥವಾ ಶ್ವಾಸಕೋಶಕ್ಕೆ ಹೋಗಿದ, ಶ್ವಾಸನಾಳದಲ್ಲಿ ಕಾಣಿಸ್ತಾ ಇದೆಯಾ. ಸೊ ಅದು ಫೀಸ್ ಎಂಡೋಸ್ಕೋಪಿ ಎಕ್ಸಾಮಿನೇಷನಲ್ಲಿ ಗೊತ್ತಾಗ್ತದೆ. ಸೊ ಎಂಡೋಸ್ಕೋಪಿ ಸ್ವಲ್ಪ ಈವನ್ ಬೆಡ್ ಸೈಡ್ ಸಹ ಮಾಡ್ಬೋದು, ನಾವು ವಾರ್ಡಿಗೆ ಹೋಗಿ ಅಲ್ಲಿ ಸಹ ಬೇಕಾದ್ರೆ ಟ್ರೈ ಮಾಡ್ಬೋದು. ಸೊ ಅದು ಎಂಡೋಸ್ಕೋಪಿ ಮತ್ತು ವಿಡಿಯೋ ಫ್ಲೋರೋಸ್ಕೋಪಿ, ದಟ್ ಈಸ್ ಅಂದರೆ ಎಕ್ಸ್ರೇ ರೇಡಿಯೋಗ್ರಫಿ ಒಂದು ಎಕ್ಸಾಮಿನೇಷನ್, ಮತ್ತೊಂದು ಅಲ್ಟ್ರಾಸೌಂಡ್ ಸಹ ಮಾಡ್ತಾ ಇದ್ದಾರೆ ಈಗ. ಮತ್ತು ಇವರಿಗೆ ಹೆಚ್ಚಿನದ್ದು ನಾವು ಹಿಸ್ಟ್ರಿ ಕೇಳುವಾಗಲೇ ಸುಮಾರು ವಿಷಯ ಗೊತ್ತಾಗ್ತದೆ. ಸೊ ಅನ್ನನಾಳದ ತೊಂದರೆ, ಅನ್ನನಾಳದ ಕ್ಯಾನ್ಸರ್ ಇದ್ದರೆ ಅವರಿಗೆಲ್ಲ ಈ ಈ ಕೆಲವೊಮ್ಮೆ ತೂತಾಗಿದ್ರೆ ಈ ಕ್ಯಾನ್ಸರಿಂದ, ಸೊ ಅದು ಏನೋ ಕುಡಿಯುವಾಗ ತಿನ್ನುವಾಗೆಲ್ಲ ಅವರಿಗೆ ಕೆಮ್ಮು ಬರೋದು, ನೋವು ಶುರು ಆಗೋದು, ಚೆಸ್ಟ್ ಇನ್ಫೆಕ್ಷನ್ ಶುರು ಆಗೋದು, ಮತ್ತು ಅದು ಗುಣ ಆಗೋದು ಭಾರಿ ಸ್ಲೋ, ಗುಣ ಆಗೋದಿಲ್ಲ ಅವರಿಗೆ. ಸೊ ಅದಕ್ಕೆ ಇಂಥ ಎಕ್ಸಾಮಿನೇಷನ್ ಇಂದ ಕೂಡಲೇ ಎಲ್ಲ ಗೊತ್ತಾಗ್ತದೆ. ಎಕ್ಸಸೈಸ್ ಏನು ಅದ್ರ ಬಗ್ಗೆ ಹೇಳುವುದಾದ್ರೆ, ಹೌದು, ಸೊ ಆ ಚಿಕಿತ್ಸಾ ವಿಧಾನದಲ್ಲಿ ಕೆಲವೊಂದು ಎಕ್ಸಸೈಸ್ ಇರುತ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಾಲಿಗೆಯನ್ನು ಅಂದರೆ ವೀಕ್ನೆಸ್ ಇದ್ದರೆ, ನಾಲಿಗೆ ವೀಕ್ನೆಸ್ ಅಥವಾ ನಮ್ಮ ಅನ್ನವನ್ನು ಹಿಂದಕ್ಕೆ ನಾಲಿಗೆಯಿಂದ ದೂಡಬೇಕಾಗುತ್ತದೆ ಅದು ಅನ್ನನಾಳಕ್ಕೆ ಹೋಗಬೇಕಾದ್ರೆ, ಸೊ ಅದಕ್ಕೆ ಸಹ ಕೆಲವೆಲ್ಲ ಎಕ್ಸಸೈಸ್ ಇರ್ತದೆ, ಮಸಾಕಾ ಮ್ಯಾನುವರ್ ಅಂತ ಹೇಳ್ತಾರೆ, ಮೆಂಡಲ್ಸನ್ ಮ್ಯಾನುವರ್ ಅಂತ ಹೇಳ್ತಾರೆ. ಸೊ ಇಂಥ ಎಕ್ಸಸೈಸಲ್ಲಿ ಆ್ಯಕ್ಚುಲಿ ಕೆಲವೊಂದು ಎಕ್ಸಸೈಸ್, ಫಾರ್ ಎಕ್ಸಾಂಪಲ್ ಈ ನಾಲಿಗೆಯನ್ನು ಕಚ್ಚಿ ಸ್ವಲ್ಪ ಮಟ್ಟಿಗೆ ಕಚ್ಚೋದು ಅಂದರೆ ತುಂಬ ಕಚ್ಚೋದಲ್ಲ, ನಾಲಿಗೆಯನ್ನು ಹಿಡ್ಕೊಳ್ಳುವಂಥದ್ದು, ಹಲ್ಲಿನಲ್ಲಿ ಹಿಡ್ಕೊಂಡು ನುಂಗಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೇಳುವಂಥದ್ದು. ಸೊ ಆವಾಗ ಈ ಆ ಒಂದು ಸ್ನಾಯುಗಳಿಗೆಲ್ಲ ಒಳ್ಳೆಯ ಒಂದು ಎಕ್ಸಸೈಸ್ ಬರ್ತದೆ. ಸೊ ಹಾಗೆಯೇ ಚಿಂಟಕ್ ಅಂತ ಹೇಳ್ತಾರೆ, ತಲೆಯನ್ನು ಸ್ವಲ್ಪ ಬಗ್ಗಿಸಿ ಯಾವತ್ತು ಕುಡಿದ್ರೆ ಅಥವಾ ತಿಂದರೆ ಅದು ತುಂಬ ಸೇಫ್ ಅಂತ ಹೇಳ್ತಾರೆ. ಸೊ ಯಾಕಂದರೆ ಅದು ಶ್ವಾಸ ನಮ್ಮ ಧ್ವನಿ ಪೆಟ್ಟಿಗೆಯನ್ನು ಚೆನ್ನಾಗಿ ಅದು ಕ್ಲೋಸ್ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ, ಮತ್ತು ಅನ್ನನಾಳ ಓಪನ್ ಆಗ್ತದೆ ಚೆನ್ನಾಗಿ. ನಿಮಗೆ ಗೊತ್ತಿದ್ದ ಹಾಗೆ ಅನ್ನನಾಳ 24 ಗಂಟೆ ಓಪನ್ ಇರೋದಿಲ್ಲ, ಅನ್ನನಾಳ ಯಾವತ್ತೂ ಕ್ಲೋಸ್ ಆಗಿರ್ತದೆ, ನಾವು ತಿನ್ನುವಾಗಲೇ ಅದು ಓಪನ್ ಆಗುತ್ತೆ ಆ್ಯಕ್ಚುಲಿ. ಸೊ ಇದು ಮಾಡಬೇಕಾದ್ರೆ ಕೆಲವೊಂದು ರಿಲ್ಯಾಕ್ಸ್ ಮಾಡಬೇಕಾಗುತ್ತೆ, ಅನ್ನನಾಳ ಕೆಲವು ಟೈಟಾಗಿ ಅಂದರೆ ಸ್ನಾಯುಗಳಿಂದ ಟೈಟಾಗಿ ಅದು ಬಿಡುವುದಿಲ್ಲ ಆಹಾರವನ್ನು ಕೆಳಗೆ ಹೋಗಲಿಕ್ಕೆ, ಅದೇನಾಗ್ತದೆ ಪುನಃ ವಾಪಸ್ ಧ್ವನಿ ಪೆಟ್ಟಿಗೆಯೊಳಗೆ ಬರ್ತದೆ.
ಸೊ ಅದೇ ನಾನು ಹೇಳಿದೆ ಅಂದರೆ ತಿಂದ ನಂತರ ಸಹ ಅವರಿಗೆ ಈ ಕೆಮ್ಮು ಬರೋದೆಲ್ಲ ಶುರು ಆಗ್ತದೆ, ಅದು ಅದು ಈ ಕಾರಣದಿಂದ. ಮತ್ತು ಪೌಚ್ ಅಂತ ಹೇಳ್ತಾರೆ, ಪಾಕೆಟಿಂಗ್ ಥರ, ಅನ್ನನಾಳದಲ್ಲಿ ಒಂದು ಪಾಕೆಟ್ ಡೈವರ್ಟಿಕ್ಯುಲಮ್ ಅಂತ ಹೇಳಿ, ಜೆಂಕರ್ಸ್ ಡೈವರ್ಟಿಕ್ಯುಲಮ್. ಸೊ ಈ ಡೈವರ್ಟಿಕ್ಯುಲಮ್ ಆದಾಗ ಅದರಲ್ಲಿ ಆಹಾರ ತುಂಬಿಕೊಳ್ತದೆ, ಅದು ಅನ್ನನಾಳದ ಒಂದು ಸ್ಟ್ರಕ್ಚರ್ ಪ್ರಾಬ್ಲಮ್. ಅದು ಆ ಟ್ಯೂಬ್ ಒಂದು ಟ್ಯೂಬ್ ಅಲ್ಲ, ಅದು ಎರಡು ಟ್ಯೂಬ್ ಆದಾಗೆ ಇರ್ತದೆ. ಹಾಗೆ ಡಾಕ್ಟರ್, ಇನ್ನು ಥ್ರೋಟ್ ಕ್ಯಾನ್ಸರ್ ಪೇಷಂಟ್ ಅಲ್ಲೂ ಕೂಡ ಇದು ನುಂಗುವಂತ ತೊಂದರೆ ಅಂತ ಕಂಡು ಬರ್ತದ? ಹೌದು, ಈ ಥ್ರೋಟ್ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಈ ಧ್ವನಿ ಪೆಟ್ಟಿಗೆಯನ್ನು ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಮಾಡಿ ತೆಗಿತಾರೆ. ಕೆಲವೊಮ್ಮೆ ಧ್ವನಿ ಪೆಟ್ಟಿಗೆ ಫುಲ್ಲು ಧ್ವನಿ ಪೆಟ್ಟಿಗೆ ತೆಗಿಬೇಕು ಅಂತೇನಿಲ್ಲ, ಅಂದರೆ ಆ ಕ್ಯಾನ್ಸರ್ ಬಂದ ಜಾಗ ಮಾತ್ರ ತೆಗಿಲಿಕ್ಕೆ ಸಾಧ್ಯತೆ ಇರ್ತದೆ. ಈಗ ಅಡ್ವಾನ್ಸ್ಡ್ ಚಿಕಿತ್ಸಾ ವಿಧಾನ ಇರೋದ್ರಿಂದ ಒಂದು ಒಂದು ಸೈಡಿದ್ದು ಧ್ವನಿ ಪೆಟ್ಟಿಗೆ ಮಾತ್ರ ತೆಗಿಬೋದು, ಹೆಮಿ ಲ್ಯಾರಿಂಜೆಕ್ಟಮಿ ಹೇಳ್ತಾರೆ. ಮತ್ತೊಂದು ಪಾರ್ಷಿಯಲ್ ಲ್ಯಾರಿಂಜೆಕ್ಟಮಿ, ಒಂದು ಆ ಒಂದು ಒಂದು ಪರ್ಟಿಕ್ಯುಲರ್ ಏರಿಯಾ ಮಾತ್ರ ತೆಗೆದಾಗ ಅದೇನಾಗ್ತದೆ, ಅವರಿಗೆ ಕ್ಯಾನ್ಸರ್ ತಪ್ಪುತ್ತದೆ, ಬಟ್ ಅವರಿಗೆ ಈ ನುಂಗುವ ತೊಂದರೆ ಎಲ್ಲ ಸ್ವಲ್ಪ ಕಾಣಿಸ್ಕೊಳ್ತದೆ. ಅವರು ತಿನ್ನುವಾಗ ಕುಡಿಯುವಾಗ ಅವರಿಗೆ ಏನೋ ಒಂದು ಇದ್ದ ಹಾಗೆ ಕಾಣಿಸ್ತದೆ ಕುತ್ತಿಗೆಯಲ್ಲಿ, ಅಥವಾ ಕೆಮ್ಮು ಬರ್ತದೆ. ಯಾಕಂದರೆ ಶಸ್ತ್ರಚಿಕಿತ್ಸೆ ಮಾಡುವಾಗ, ಆಪರೇಷನ್ ಸರ್ಜರಿ ಮಾಡುವಾಗ ನಿಮಗೆ ಗೊತ್ತಿದ್ದ ಹಾಗೆ ಸ್ನಾಯು ಕಟ್ಟಾಗ್ತದೆ, ಸ್ನಾಯುಗಳನ್ನು ಕಟ್ ಮಾಡ್ತಾರಲ್ವಾ, ಸೊ ಆವಾಗ ಅವರಿಗೆ ಆ ಸ್ನಾಯುಗಳು ಚಲನವಲನ ಚೆನ್ನಾಗಿ ಮಾಡಲ್ಲ, ಇದರಿಂದಾಗಿ ಆ ಸ್ಮೂತ್ ಮೂಮೆಂಟ್ ಹೋಗ್ತದೆ. ನುಂಗುವಾಗ ಬೇಕಾಗುವಂಥ ಒಂದು ಆ ಸ್ಮೂತ್ ಲೀಲಾಜಾಲವಾಗಿ ಒಂದು ಕೋಆರ್ಡಿನೇಷನಲ್ಲಿ ಆಗುವಂಥ ಮೂಮೆಂಟ್ ತಪ್ಪುತ್ತದೆ. ಸೊ ಆ ಮೂಮೆಂಟ್ ತಪ್ಪಿದಾಗ ಈ ನುಂಗುವ ತೊಂದರೆ ಎಲ್ಲ ಕಾಣಿಸ್ಕೊಳ್ತದೆ. ಅವರಿಗೆ ಸಪರೇಟ್ ಎಕ್ಸಸೈಸ್ ಇರ್ತದೆ ಅವರಿಗೆ ಕೂಡ. ಫಾರ್ ಎಕ್ಸಾಂಪಲ್, ಈಗ ರೈಟ್ ಸೈಡ್ ಏನಾದರೂ ತೊಂದರೆ ಇದ್ದರೆ ಅವರಿಗೆ ರೈಟ್ ಸೈಡಿಗೆ ಅನ್ನಗಳು ಅಥವಾ ತಿನ್ನುವ ಆಹಾರ ಹೋಗದ ಹಾಗೆ ಅವರಿಗೆ ನಾವು ಹೆಡ್ ಪೊಸಿಷನಿಂಗ್ ಎಕ್ಸಸೈಸ್ ಎಲ್ಲ ಕೊಡ್ತೇವೆ. ಸೊ ಹೆಡ್ ಪೊಸಿಷನಿಂಗ್ ಅಂದರೆ ತಲೆಯನ್ನು ಬಲಕ್ಕೆ ಅಥವಾ ಎಡಕ್ಕೆ ತಿರುಗಿಸಿಕೊಳ್ಳುವಂಥದ್ದು, ಮತ್ತು ನುಂಗುವ ತಿನ್ನುವಾಗ, ಅಥವಾ ಹೆಡ್ ಟಿಲ್ಟಿಂಗ್ ಅಂದರೆ ತಲೆಯನ್ನು ಬಗ್ಗಿಸುವಂಥದ್ದು ಒಂದು ಸೈಡಿಗೆ. ಸೊ ಹೀಗೆ ಕೆಲವೊಂದು ಪೋಸ್ಚರ್ ಒಂದೊಂದು ಪ್ರಾಬ್ಲಮಿಗೆ ನಾವು ಯೂಸ್ ಮಾಡ್ತೇವೆ, ಅದನ್ನು ಸೆಲೆಕ್ಟಿವ್ ಆಗಿ ನಾವು ಉಪಯೋಗಿಸ್ತೇವೆ. ಓಕೆ, ಹಾಗೆ ಡಾಕ್ಟರ್, ಇನ್ನು ಇದು ಆಹಾರ ವಿಧಾನದಲ್ಲಿ ಏನಾದರೂ ಒಂದು ಚೇಂಜಸ್ ಏನಾದರೂ ಮಾಡ್ಕೊಳ್ಳೋದಾದರೆ ಏನಿರ್ತದೆ ಆಹಾರ ವಿಧಾನದಲ್ಲಿ? ಹೆಚ್ಚಾಗಿ ನಾನು ಆಗ ಹೇಳಿದ ಹಾಗೆ ಚಿಕಿತ್ಸೆ ಆಗ್ತಾ ಇರುವಾಗ ನಾವು ಡೈರೆಕ್ಟಾಗಿ ಗಟ್ಟಿ ಪದಾರ್ಥ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ಮೃದು ಪದಾರ್ಥ ಕೊಡಬೇಕು, ಸೆಮಿ ಸಾಲಿಡ್ ಅಂತ ಹೇಳ್ತೇವೆ. ಮತ್ತು ಹೆಚ್ಚಾಗಿ ಗಂಜಿ ಕೊಡ್ತಾರೆ, ಟ್ರೀಟ್ಮೆಂಟ್ ಟೈಮಲ್ಲಿ ಗಂಜಿ ಕೊಡ್ತೇವೆ. ನಮ್ಮ ಸಜ್ಜಿಗೆದು ಸೋಜಿ ಹೇಳ್ತೇವಲ್ಲ, ಅದರದ್ದು ಲಿಕ್ವಿಡ್ ಥರ, ಸೊ ಅದು ಸ್ವಲ್ಪ ಥಿಕ್ ಇರ್ತದೆ. ಸೊ ಅಂಥ ಥಿಕ್ ಸ್ವಲ್ಪ ಥಿಕ್ ಇರುವಂಥ ಜ್ಯೂಸ್ ಎಲ್ಲ ಕೊಡ್ಬೋದು. ಸೊ ಮತ್ತೆ ಅವರಿಗೆ ಸ್ಲೋಲಿ ಅವರು ಚಪಾತಿ ಸಹ ತಿನ್ನುವ ಸಾಧ್ಯತೆ ಬಂದಾಗ, ಅಂದರೆ ನಮಗೆ ಗೊತ್ತಾಗುತ್ತೆ ಅವರು ನುಂಗುವಾಗ ನಾಲಿಗೆ ಇದು ನಾಲಿಗೆ ಮೂಮೆಂಟ್ ಚೆನ್ನಾಗಿದೆ, ಧ್ವನಿ ಪೆಟ್ಟಿಗೆ ಚೆನ್ನಾಗಿ ಮೂಮೆಂಟ್ ಆಗ್ತದೆ, ಮೇಲೆ ಕೆಳಗೆ ಹೋಗ್ತಾ ಇದೆ, ಮತ್ತು ಏನೂ ಕೆಮ್ಮು ಬರ್ತಾ ಇಲ್ಲ, ಅವರ ಮುಖದಲ್ಲಿ ಏನು ಎಕ್ಸ್ಪ್ರೆಷನ್ ಇಲ್ಲ, ಅಂದರೆ ಕಷ್ಟ ಆಗುವಂಥದ್ದು ಪೇಯ್ನ್ ಆಗುವಂಥ ಎಕ್ಸ್ಪ್ರೆಷನ್ ಇಲ್ಲ, ಆರಾಮವಾಗಿ ತಿಂತಾ ಇದ್ದಾರೆ, ಅವರ ಆಹಾರದಲ್ಲಿ ಯಾವುದೇ ಅವರಿಗೆ ಏನು ತಗೊಳ್ಳಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅವರಿಗೆ ಕಂಡು ಬಂದರೆ ನಾವು ಅವರಿಗೆ ಕೂಡಲೇ ಗಟ್ಟಿ ಪದಾರ್ಥನೂ ಕೊಡ್ಬೋದು, ಚಪಾತಿ ಕೊಡ್ಬೋದು, ಮಿಕ್ಸ್ಡ್ ಟೆಕ್ಸ್ಚರ್ ಕೊಡ್ಬೋದು. ಸೊ ಅಲ್ಟಿಮೇಟ್ಲಿ ಅವರ ನ್ಯೂಟ್ರಿಷನ್ ಒಳ್ಳೆಯದು ನಾವು ನಮ್ಮ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಹತ್ರ ಡಿಸ್ಕಸ್ ಮಾಡಿ ಕೊಡಬೇಕಾಗ್ತದೆ. ಸೊ ಅದು ನ್ಯೂಟ್ರಿಷನಿಸ್ಟ್ ನೋಡ್ಕೊಳ್ತಾರೆ ಅದನ್ನು. ಸೊ ಅವರು ಯಾವುದು ಕ್ಯಾಲರಿ ಬೇಕು, ಎಷ್ಟು ಕ್ಯಾಲರಿ ಬೇಕು ಅವರಿಗೆ, ಹಾಗೆ ಬೇಕಾದ ಹಾಗೆ ಅವರಿಗೆ ಆಹಾರವನ್ನು ಸ್ಪೆಸಿಫಿಕ್ ಆಗಿ ಕೊಡ್ತಾರೆ. ಹಾಗೆ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ನಡೀತಾ ಇರ್ತದೆ, ಟ್ರೀಟ್ಮೆಂಟ್ ಆದ ತಕ್ಷಣ ನೀವು ಕಂಪ್ಲೀಟ್ ಆಗಿ ಈ ನುಂಗುವ ತೊಂದರೆ ಗುಣ ಆಗಿದೆ ಅಂತ ಯಾವಾಗ ಹೇಳ್ತೀರಾ? ಅದೇ, ಸೊ ಎಷ್ಟು ಟೈಮ್ ತಗೊಳ್ತದೆ ಅವ್ರು ಕಂಪ್ಲೀಟ್ ಆಗಿ ಗುಣಮುಖರಾಗಲು? ಹೆಚ್ಚಾಗಿ ಈಗ ಯಾವುದೇ ಕಾಂಪ್ಲೆಕ್ಸ್ ಕೇಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಟ್ರಕಿಯಾಸ್ಟಮಿ ನಾನು ಹೇಳಿದೆ, ಶ್ವಾಸನಾಳವನ್ನು ತೂತ್ ಮಾಡ್ತಾರೆ, ಅಲ್ಲಿಂದ ಒಂದು ಟ್ಯೂಬ್ ಹಾಕಿ ಅದು ಟ್ರಕಿಯಾಸ್ಟಮಿ ಹೇಳ್ತಾರೆ. ಸೊ ಅಂಥ ಪೇಷಂಟ್ಸ್ ಎಲ್ಲೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಕೆಲವೆಲ್ಲ ಮೆಷರ್ಸ್ ಇರ್ತದೆ, ಟಾಲರೆನ್ಸ್ ಲೆವೆಲ್ ನೋಡಬೇಕಾಗ್ತದೆ, ಅವರ ಆಕ್ಸಿಜನ್ ಲೆವೆಲ್ ಸಹ ಇಂಪಾರ್ಟೆಂಟ್. ನಾವು ಕುಡಲಿಕ್ಕೆ ತಿನ್ನಲಿಕ್ಕೆ ಕೊಡುವಾಗ ಅವರ ಆಕ್ಸಿಜನ್ ಲೆವೆಲ್ ಎಲ್ಲ ಹೇಗಿದೆ ನೋಡಬೇಕು. ಮತ್ತು ಕೆಮ್ಮು ಬಂದ್ರದ್ದು ಕೆಮ್ಮಿನ ಶಕ್ತಿ, ಕೆಮ್ಮು ಎಷ್ಟು ಪವರ್ಫುಲ್ ಆಗಿದೆ, ಆ ಸ್ಟ್ರೆಂತ್ ಎಷ್ಟಿದೆ ಅದನ್ನು ಸಹ ಚೆಕ್ ಮಾಡಬೇಕಾಗ್ತದೆ. ಸೊ ಹಾಗೆ ಮತ್ತೆ ಎಲ್ಲ ಮೂಮೆಂಟ್ ಬಗ್ಗೆ, ಅಂದರೆ ಬಾಯಿ ನಾಲಿಗೆ ಮೂಮೆಂಟ್ ಹೇಗಿದೆ,
ಸೊ ಅದರ ಮೇಲೆ ಹೋಗ್ತದೆ. ಸೊ ಅಲ್ಟಿಮೇಟ್ಲಿ ಕೆಲವೊಂದು ಪ್ಯಾರಾಮೀಟರ್ಸ್ ನಾವು ನೋಡ್ತೇವೆ, ಗುಣಲಕ್ಷಣ ನೋಡಿ ಮತ್ತೆ ಅವರಿಗೆ ಮೂಗಿಂದ ಟ್ಯೂಬ್ ತೆಗಿಬೋದಾ ಬೇಡವಾ ಅಂತ ನಾವು ಡಿಸೈಡ್ ಮಾಡ್ತೇವೆ. ಟ್ರಕಿಯೋಸ್ಟೊಮಿಸ್ ಅಷ್ಟೇ, ಆ ಟ್ಯೂಬ್ ರಿಲೀಸ್ ಮಾಡ್ಬೋದಾ ಬೇಡವಾ ಅಂತ ಮತ್ತೆ ಡಿಸೈಡ್ ಮಾಡುವಂಥದ್ದು. ಸೊ ಅಲ್ಟಿಮೇಟ್ಲಿ ಅವರ ಆಕ್ಸಿಜನ್ ಲೆವೆಲ್, ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಅಂತ ಹೇಳ್ತೇವೆ. ಸೊ ಅದೆಲ್ಲ ನೋಟ್ ಮಾಡಿಕೊಂಡು ಮತ್ತೆ ಡಿಸೈಡ್ ಮಾಡಬೇಕು. ಓಕೆ ಡಾಕ್ಟರ್. ಹಾಗೇನು ಒಮ್ಮೆ ಗುಣಮುಖರಾದ ತಕ್ಷಣ ಮತ್ತೇನಾದರೂ ಮತ್ತೆ ರಿಪೀಟ್ ಆಗಿ ಸ್ಟಾರ್ಟ್ ಆಗ್ತದಾ ಇಂಥ ನುಂಗುವ ತೊಂದರೆಗಳು ಅವರಿಗೆ? ಹೆಚ್ಚಾಗಿ ನುಂಗುವ ತೊಂದರೆ ಬರೋದು ಇಂಥ ಒಂದು ಈ ದುರ್ಮಾಂಸದಿಂದ ಆಗಿರ್ಬೋದು, ಅಥವಾ ಅವರಿಗೆ ವೀಕ್ನೆಸ್, ಮಸಲ್ಸ್ ವೀಕ್ನೆಸ್, ಬ್ರೈನಿಂದ ತೊಂದರೆ ಆದರೆ ಮಸಲ್ಸ್ ವೀಕ್ನೆಸ್ ಬರ್ತದೆ, ಸ್ನಾಯುಗಳ ವೀಕ್ನೆಸ್ ಹಾಗೆಯೇ ಬರ್ತದೆ ಹೆಚ್ಚಾಗಿ. ಸೊ ಅವ್ರ ತೊಂದರೆ ರಿಪೀಟ್ ಆಗೋದಂದರೆ ಈ ಮೂಲಕವೇ ರಿಪೀಟ್ ಆಗೋದಷ್ಟೇ. ಆದರೆ ಇವರಿಗೆಲ್ಲ ಬೇಕಾದ ಒಂದು ಚಿಕಿತ್ಸಾ ವಿಧಾನಗಳು ಈಗ ಲಭ್ಯವಿದೆ. ಸೊ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಪ್ರತಿ ಪೇಷಂಟಲ್ಲೂ ಚಿಕಿತ್ಸಾ ವಿಧಾನ ಸ್ಪೆಸಿಫಿಕ್ ಆಗಿ ಆ ಪೇಷಂಟಿಗೆ ಸರಿಯಾಗಿ ಇರ್ತದೆ. ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಚಿಕ್ಕ ಮಕ್ಕಳಲ್ಲಿ ಮತ್ತೆ ಏನಾದರೂ ಪುನಃ ಬಂದರೆ ಮಕ್ಕಳಿಗೆ ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಏನು ಸಂದರ್ಭಗಳು ಬರ್ತವೆ ಮಕ್ಕಳಿಗೆ? ಹೌದು, ಅದಕ್ಕೆ ಮಕ್ಕಳದ್ದು ನುಂಗುವ ತೊಂದರೆ ಸ್ವಲ್ಪ ಚಾಲೆಂಜಿಂಗ್. ಯಾವುದೇ ಫಿಸಿಷಿಯನ್ಗೆ ಅದು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಸೊ ಅವರಿಗೆ ಕೆಲವೊಂದು ಟೆಸ್ಟ್ ಸಹ ಮಾಡುವ ಹಾಗಿಲ್ಲ, ಯಾಕಂದ್ರೆ ಅವರ ಸ್ಟ್ರಕ್ಚರ್ ಎಲ್ಲ ಏನು ಅಂಗಾಂಗ ಇದೆ ನುಂಗುವ ಅಂಗಾಂಗಗಳು ತುಂಬಾ ನಾಜೂಕ್ ಆಗಿರ್ತವೆ, ನಿಮಗೆ ಗೊತ್ತಿದೆ, ಅದು ತುಂಬಾ ಸಾಫ್ಟ್ ಆಗಿರ್ತದೆ. ಸೊ ಯಾವುದೇ ರೀತಿಯ ಇನ್ಸ್ಟ್ರೂಮೆಂಟ್ ನಾವು ಯೂಸ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತದೆ. ಸೊ ಅಂಥ ಮಕ್ಕಳಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಚೆನ್ನಾಗಿ ಮಾಡಬೇಕಾಗ್ತದೆ, ಮತ್ತು ಅವರಿಗೆ ಪೋಸ್ಚರಲ್ ಟೆಕ್ನಿಕ್, ಕಾಂಪನ್ಸೇಟರಿ ಟೆಕ್ನಿಕ್ಸ್ ಅಂಥದ್ದೆಲ್ಲ ಯೂಸ್ ಮಾಡ್ತೇವೆ. ನಾನು ಈಗ ಹೇಳಿದಾಗೆ ಪೊಸಿಷನ್, ಬಾಡಿ ಪೊಸಿಷನ್ ಎಲ್ಲ ಕೊಡುವಂಥದ್ದು, ಮತ್ತು ಅವರಿಗೆ ಬೇಕಾದ ಫುಡ್ಡಲ್ಲಿ ಚೇಂಜ್ ಮಾಡುವಂಥದ್ದು, ನಮಗೆ ಯಾವುದು ಅವರಿಗೆ ಸೇಫ್ ಅಂಥ ಫುಡ್ಡನ್ನು ಕೊಡುವಂಥದ್ದು, ಕ್ವಾಂಟಿಟಿಯನ್ನು ಚೇಂಜ್ ಮಾಡುವಂಥದ್ದು. ಸೊ ಸ್ವಲ್ಪ ಪ್ರಮಾಣದಲ್ಲಿ ಫುಡ್ಡನ್ನು ತುಂಬ ಕಂಟಿನ್ಯೂಸ್ ಆಗಿ ಕೊಟ್ಟರೆ ಒಳ್ಳೆಯದು. ಹೆಚ್ಚಾಗಿ ನುಂಗುವ ತೊಂದರೆ ಇರುವವರಿಗೆ ನಾವು ನಮ್ಮ ಹಾಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅವರಿಗೆ ಸ್ವಲ್ಪ ಕ್ವಾಂಟಿಟಿಯನ್ನು ತುಂಬ ಫ್ರೀಕ್ವೆಂಟ್ ಆಗಿ ಕೊಟ್ಟರೆ ಅವರ ನ್ಯೂಟ್ರಿಷನ್ ಸಹ ಒಳ್ಳೆದಿರ್ತದೆ, ಬಾಡಿ ವೈಟ್ ಸಹ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಇನ್ನು ನಿಮ್ಮ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಫೆಸಿಲಿಟೀಸ್ಗಳಿವೆ? ನಮ್ಮ ಆಸ್ಪತ್ರೆಯಲ್ಲೂ ಕೂಡ ಬೇಕಾದ ಟೆಸ್ಟ್ ಮಾಡಲಿಕ್ಕೆ ಫೆಸಿಲಿಟೀಸ್ ಇದೆ, ಮತ್ತು ಸಲಹೆಗಳನ್ನು ಕೊಡ್ತಾರೆ, ಮತ್ತು ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಈಗ ಆಲ್ರೆಡಿ ನಮ್ಮ ಹತ್ರ ಶುರು ಆಗಿದೆ. ಅಂದರೆ ಈಗ ಎಂಡೋಸ್ಕೋಪಿ ಮಾಡ್ತಾರೆ ನಮ್ಮ ಗಂಟಲು ತಜ್ಞರು, ಮತ್ತು ಎಕ್ಸ್ರೇ ಇದೆ, ವಿಡಿಯೋ ಫ್ಲೋರೋಸ್ಕೋಪಿ ಮಾಡ್ತಾರೆ, ಮತ್ತು ಅಲ್ಟ್ರಾಸೌಂಡಿಗೂ ಫೆಸಿಲಿಟಿ ಇದೆ. ಸೊ ಹೆಚ್ಚಾಗಿ ಇದನ್ನೆಲ್ಲ ಮಾಡುವಂಥದ್ದು ನಮಗೆ ಅದು ಅಗತ್ಯ ಕಂಡು ಬಂದರೆ ಮಾತ್ರ ನಾವು ಅದನ್ನು ಮಾಡಿ, ಎಲ್ಲ ಪೇಷೆಂಟಿಗೆ ಅದು ಮಾಡಬೇಕು ಅಂತ ಏನು ಇಲ್ಲ. ಸೊ ಅಲ್ಟಿಮೇಟ್ಲಿ ನಾವು ಏನು ಹೇಳಬಯಸೋದು ಅಂದರೆ ಇದಕ್ಕೆ ಬೇಕಾದ ಚಿಕಿತ್ಸಾ ವಿಧಾನಗಳು ಭಾಳ ಚೆನ್ನಾಗಿ ಈಗ ಸಿಗ್ತದೆ, ಲಭ್ಯವಿದೆ. ಮತ್ತು ಪ್ರತಿಯೊಂದು ವಿಷಯದಲ್ಲೂ ನಾವು ಎಸ್ಪೆಷಲಿ ಪೇಷಂಟ್ಸ್ ಈಗ ಟ್ಯೂಬ್ ಹಾಕಿದಾಗ ನಮಗೆ ಪೇಷಂಟ್ಸ್ ಬಂದು ಇದು ಟ್ಯೂಬ್ ಒಂದು ತೆಗೆಸ್ತೀರಾ ನೀವು, ಮೂಗಿದ್ದು ಟ್ಯೂಬ್ ಬೇಡ ನನಗೆ ರಗಳಾಗ್ತದೆ, ಮತ್ತು ಅದು ಅಂಥ ಸಿಚುವೇಶನಲ್ಲಿ ಪೇಷಂಟ್ಸು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಏಕಾಏಕಿ ಟ್ಯೂಬನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರ ಬೇರೆ ಎಲ್ಲ ಒಂದು ಫಂಕ್ಷನ್, ಒಂದು ಕೆಲಸ ಕಾರ್ಯ ಹೇಗೆ ಆಗ್ತಾ ಉಂಟು ನುಂಗುವ ತೊಂದರೆ ಇರುವವರು, ಅದನ್ನು ನಾವು ಪರಿಶೀಲಿಸಿಯೇ ಸ್ಟೆಪ್ ತಗೊಳ್ಬೇಕಾಗ್ತದೆ. ಯಾಕಂದರೆ ನಾವು ಟ್ಯೂಬ್ ತೆಗೆದು ನೀವು ಮನೆಗೆ ಹೋಗಿ ಅವರಿಗೆ ಮತ್ತೆ ಯಾವುದು ಶ್ವಾಸನಾಳದ ತೊಂದರೆ ಎಲ್ಲ ಬರೋದು ಸಾಮಾನ್ಯ ಆಗ್ತದೆ, ಅದಕ್ಕೆ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗ್ತದೆ. ಸೊ ನಾವು ಪೇಷಂಟ್ಸ್ ಆದವರು ಸ್ವಲ್ಪ ಅರ್ಜೆಂಟ್ ಮಾಡಬಾರ್ದು, ಕೆಲವೊಮ್ಮೆ ಪೇಷಂಟ್ ಪಾರ್ಟಿಯೇ ಅರ್ಜೆಂಟ್ ಮಾಡ್ತಾರೆ. ಸೊ ಅದನ್ನು ಸ್ವಲ್ಪ ನಾವು ರಿಕ್ವೆಸ್ಟ್ ಮಾಡ್ತೇವೆ, ಅಂದರೆ ಈಗ ಅರ್ಜೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಅದು ಒಂದು. ಮತ್ತೊಂದು ಏನಂದರೆ ಅವರಿಗೆ ಈ ಸಣ್ಣ ಮಕ್ಕಳಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಸಿಗ್ತದೆ ಈಗ, ಅದು ನಿಪ್ಪಲ್ ಇರ್ಬೋದು, ಸ್ಪೂನ್ ಇರ್ಬೋದು, ಎಲ್ಲ ಮಾಡಿಫೈಡ್ ಫಾರ್ ಸ್ವಾಲ್ವಿಂಗ್, ನುಂಗುವ ತೊಂದರೆ ಅವರಿಗೆ ಅಂತಲೇ ಒಂದು ಬೇಕಾದ ಸಲಕರಣೆ ಇದೆ ಇಲ್ಲಿ ಈಗ. ಸೊ ಈಗ ನೋಡ್ತಾ ಇದ್ದೀರಿ ಚಿತ್ರದಲ್ಲಿ, ಅದೊಂದು ಸ್ಪೂನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೂನ್ ಈಗ ಸಿಗ್ತದೆ. ಹಾಗೆ ಮಕ್ಕಳಲ್ಲಿ ಈ ತೊಂದರೆಗೆ ಇದನ್ನು ನಾವು ಉಪಯೋಗಿಸಿ ಆದಷ್ಟು ಅದರಿಂದ ನುಂಗುವ ತೊಂದರೆಯಿಂದ ಹೊರಗೆ ಬರ್ಬೋದು. ಹಾಗೆ ಡಾಕ್ಟರ್, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಸೊ ನಾನು ಇಷ್ಟೇ ಹೇಳೋದು ಅಂದರೆ ಈಗ
ಇಗ್ನೋರ್ ಮಾಡಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ಯಾವುದೇ ನುಂಗುವ ತೊಂದರೆ ಇದ್ದರೆ ಕೂಡಲೇ ಡಾಕ್ಟರ್ ಹತ್ರ ಬಂದರು ಒಮ್ಮೆ ಟೆಸ್ಟ್ ಮಾಡಿಸಿ ಯಾಕೆ ತೊಂದರೆ ಬರ್ತದೆ ಅಂತ ನೋಡ್ಕೊಳ್ಳೋದು ಒಳ್ಳೇದು. ಯಾಕಂದರೆ ಒಬ್ಬರಿಗೆ ಪೇಯ್ನ್ ಇರ್ಬೋದು, ನೋವು ಬಂದಿರ್ಬೋದು, ಕಷ್ಟ ಆಗಿರ್ಬೋದು, ನುಂಗುವಾಗ ಕಷ್ಟ ಆಗ್ಬೋದು ಇರ್ಬೋದು, ಮತ್ತು ಕೆಮ್ಮು ಬರ್ಬೋದು, ಬಾಡಿ ವೆಯ್ಟ್ ಕಡಿಮೆ ಆಗ್ತಾ ಇರ್ಬೋದು, ಮತ್ತು ಕೆಲವರಿಗೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್, ಚೆಸ್ಟ್ ಇನ್ಫೆಕ್ಷನ್ ಬರ್ತಾ ಇರ್ತದೆ ಕಂಟಿನ್ಯೂಸ್, ಕಫ ಯಾವತ್ತು ನೋಡಿದರೂ ಕಫ. ಸೊ ಇದಕ್ಕೆಲ್ಲ ಸ್ವಲ್ಪ ಕೂಲಂಕಷವಾಗಿ ನೋಡಬೇಕಾಗ್ತದೆ. ಸೊ ಒಮ್ಮೆ ಒಂದೆರಡು ಸಲ ಬಂದರೆ ಹೋದರೆ ತೊಂದರೆ ಇಲ್ಲ, ಬಟ್ ಕಂಟಿನ್ಯೂಸ್ ಹೀಗೆ ಇದ್ದು ಇಂಪ್ರೂವ್ಮೆಂಟ್ ಇಲ್ಲದೇ ಇದ್ದರೆ ನಿರ್ಲಕ್ಷ್ಯ ಮಾಡಿ ಹೋಗಬೇಕಾಗ್ತದೆ. ಹಾಗೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಒಂದು ಉತ್ತಮವಾದ ಮಾಹಿತಿಯನ್ನು ವೀಕ್ಷಕರಿಗೆ ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು, ಧನ್ಯವಾದ. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ನುಂಗುವ ತೊಂದರೆಗಳು ಮತ್ತು ಅದಕ್ಕಿರುವಂತಹ ಪರಿಹಾರಗಳ ಬಗ್ಗೆ ಡಾಕ್ಟರ್ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಾಜಿವರ್ಲ್ಡ್ 24/7.